ಪ್ರಚಲಿತ ಕೆ ಸ್ವಾಗತ. ನನ್ ಚೈತ್ರ. ಎಸ್, ಇದೀಗ ಶಾಸಕ ಮೊಯ್ದಿನ್ ಬಾಬು ಅವರು ತಮ್ಮ ಭಾವಚಿತ್ರ ಇರುವಂತಹ ನೋಟ್ ಬುಕ್ ಗಳನ್ನ ಇದೀಗ ವಿತರಣೆಯನ್ನ ಮಾಡಿದ್ದಾರೆ ಅನ್ನೋದರ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶ ಅನ್ನುವಂಥದ್ದು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಎಸ್, ಇದ್ರ ಬಗ್ಗೆ ನಾವಿವತ್ತು ಚರ್ಚೆಯನ್ನ ಮಾಡ್ಲಿಕ್ಕಿದ್ದಾರೆ. ಹಾಗೆ ನಮ್ಮ ಒಂದು ಚರ್ಚೆಯನ್ನ ಮಾಡ್ಲಿಕ್ಕೆ ನಮ್ಮ ಸ್ಟುಡಿಯೋ ಇದ್ದಾರೆ ಕಾಂಗ್ರೆಸ್ ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಆದಂತಹ ಪ್ರತಿಭಾ ಕುಳಾಯಿ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಹಾಗೆ ಮೊದಲನೇದಾಗಿ ನಾವು ಈ ಒಂದು ಶಾಸಕರ ಸಾಧನೆಗಳತ್ತ ನೋಡುವಂಥದ್ದು, ಹಾಗೆ ಒಂದು ನಿಮ್ಮ ನಾಯಕರು ನಿಮ್ಮ ಕ್ಷೇತ್ರದಲ್ಲಿ ಅಥವಾ 4 ವರ್ಷಗಳಿಂದ ನಿಮ್ಮ ನಾಯಕರು ಮಾಡಿದಂತಹ ಸಾಧನೆ ಏನು ಅಂತ. ಈಗಾಗಲೇ ಹಲವಾರು ಸಾಧನೆಗಳು ಮಾಡಿದ್ದಾರೆ ಎಲ್ಲರಿಗೂ ತಿಳಿದಂತೆ. ಒಂದು ಸಲ ನೀವು ಸುರತ್ಕಲ್ ಪ್ರದೇಶಕ್ಕೆ ಭೇಟಿ ನೀಡಿದ್ರೆ 4 ವರ್ಷದ ಹಿಂದೆ ಮತ್ತೆ ಇಂದು ಈ ಚಿತ್ರಣವನ್ನು ಖಂಡಿತವಾಗಿ ನೀವು ಅಲ್ಲಿ ಕಾಣಬಹುದು. ಮೊದಲನೇದಾಗಿ ಆ ಸುರತ್ಕಲ್ MRPL ರೋಡ್ ಏನಿದೆ, ಆಲ್ಮೋಸ್ಟ್ 4 ಕ್ರೋರ್ಸ್ ಅದಕ್ಕೆ ಸ್ಪೆಂಡ್ ಮಾಡಿದ್ದಾರೆ. ಅದೀಗ ಕಾಮಗಾರಿ ಇನ್ನು ಚಾಲನೆಯಲ್ಲಿದೆ. ಅದಲ್ಲದೆ ನಮ್ಮ ಸುರತ್ಕಲ್ ಮಾರ್ಕೆಟ್ಗೆ 50 ಕೋಟಿ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದಿಂದ ಬಂದಿದೆ. ಅದಲ್ಲದೆ ಹಲವಾರು ದೇವಸ್ಥಾನಗಳಿಗೆ, ಸಂಘ ಸಂಸ್ಥೆಗಳಿಗೆ, ಮಸೀದಿಗಳಿಗೆ, ಚರ್ಚ್ಗಳಿಗೆ ನಮ್ಮ ಶಾಸಕರು ತಂದಷ್ಟು ಅನುದಾನಗಳನ್ನು ಸಾಧಾರಣ ಯಾರು ಬೇರೆ ಶಾಸಕರು ತಂದಿಲ್ಲ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ನಾನು ಇಚ್ಛಿಸ್ತೇನೆ. ಏನೆಲ್ಲ ಸಂಘ ಸಂಸ್ಥೆಗಳು ಅನ್ನುವಂಥದ್ದು ನೀವು ಹೇಳಿದ್ರಿ, ಯಾವೆಲ್ಲ ಸಂಘ ಸಂಸ್ಥೆ? ಬ್ಯಾಕ್ವರ್ಡ್ ಕಾಸ್ಟ್, ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಬರುವಂತದ್ದು ಮಂದಿರ ಇರ್ಬಹುದು, ಭಜನಾ ಮಂದಿರಗಳಿರ್ಬಹುದು, ಬಿಲ್ಲವ ಸಮಾಜ ಇರ್ಬಹುದು, ಮೊಗವೀರ್ ಸಮಾಜ ಇರ್ಬಹುದು, ಹಲವಾರು ಸಂಘ ಸಂಸ್ಥೆಗಳಿಗೆ ನಮ್ಮ ಶಾಸಕರು ಅನುದಾನಗಳನ್ನು ತಂದಿದ್ದಾರೆ. ಅದಲ್ಲದೆ ಮೆಡಿಕಲ್ಸ್ ನಮ್ಮ ಶಾಸಕರು ತಂದಷ್ಟು ಮೆಡಿಕಲ್ ರಿಲೀಫ್ ಫಂಡ್ಸ್ ನಮ್ಮ ಏರಿಯಾದ ಜನರಿಗೆ ಖಂಡಿತವಾಗಿ ಅವ್ರು ಕಾಂಪಿಟೇಟಿವ್ ಆಗಿ ತಂದಿದ್ದಾರೆ ಅಂತ ಹೇಳಿಕೆ ಇಚ್ಛಿಸ್ತೇನೆ. ಓಕೆ, ದೇವಸ್ಥಾನಗಳಿಗೆ ಅನುದಾನವನ್ನ ನೀಡಿದ್ದಾರೆ ಅನ್ನುವಂಥದ್ದು ಇತ್ತು, ಅದು ಯಾವ ದೇವಸ್ಥಾನ ಅಥವಾ ಹೇಗೆ ಅಂತ? ಅದು ಹಲವಾರು ದೇವಸ್ಥಾನಗಳು ಮೇಡಮ್, ನೀವು ಲಿಸ್ಟ್ ತೆಗಿಬಹುದು, ನಮ್ಮ ಶಾಸಕರ ಆಫೀಸಲ್ಲಿ ಇದೆ. ಬೇರೆ ಬೇರೆ ದೇವಸ್ಥಾನಗಳ ಅಭಿವೃದ್ಧಿಗೆ ಆಗಿ ಆ ದೇವಸ್ಥಾನದವರು ನಮಗೆ ಮನವಿ ಕೊಟ್ಟಿರ್ತಾರೆ, ಅಕಾರ್ಡಿಂಗ್ಲಿ ಅವರ ಕ್ಷೇತ್ರಕ್ಕೆ ಬರುವಂತಹ ದೇವಸ್ಥಾನಗಳಿಗೆ ಅನುದಾನಗಳನ್ನು ತಂದಿದ್ದಾರೆ. ಓಕೆ, ಹಾಗೆ ನಿಮ್ಮ ಒಂದು ನಾಯಕರ ಎಲ್ಲಾ ಸಾಧನೆಗಳು ಕೂಡ ಪ್ರತಿಯೊಂದು ಬ್ಯಾನರ್ ಗಳಲ್ಲಿ ಮತ್ತೆ ಬೋರ್ಡ್ ಗಳಲ್ಲಿ ಕಾಣ್ತಾ ಇರುತ್ತೆ, ಆದ್ರೆ ಜನ ಅದನ್ನ ಎಷ್ಟು ಮಟ್ಟಿಗೆ ಗುರುತಿಸ್ತಾ ಇದ್ದಾರೆ ಅಂತ? ಖಂಡಿತವಾಗಿ ಜನರ ಕೆಲಸವನ್ನೇ ಅವ್ರು ಮಾಡ್ತಾ ಇದ್ದಾರೆ. ಬ್ಯಾನರ್ಗಳು ಜನರು ಹಾಕೋದು, ಶಾಸಕರೇನು ಹಾಕೋದಲ್ಲ, ಅಭಿಮಾನಿಗಳು ಹಾಕ್ತಾರೆ. ಜನರು ಅವರ ಬೇಡಿಕೆಗಳನ್ನ ಇಟ್ಟಿರ್ತಾರೆ, ಅದು ಯಾವಾಗ ಪೂರೈಸ್ತದೆ ಆ ಟೈಮ್ ಅಲ್ಲಿ ಅವರ ಕಾರ್ಯಕರ್ತರಾಗಿರ್ಬೋದು, ಅಲ್ಲಿಂದ ಜನಸಾಮಾನ್ಯರಾಗಿರ್ಬೋದು, ಖುಷಿಯಲ್ಲಿ ಬ್ಯಾನರ್ಗಳನ್ನ ಹಾಕ್ತಾರೆ. ಓಕೆ, ಹಾಗೆನೆ ನಿಮ್ಮ ಒಂದು ನಾಯಕರ ಪಾಸಿಟಿವ್ ಕೆಲಸಗಳು ಅನ್ನ ನೀವು ಎಷ್ಟೇ ಹೈಲೈಟ್ ಮಾಡಿದ್ರು ಕೂಡ ಸಾಕಷ್ಟು ಜನರಿಗೆ ಗೊತ್ತಾಗೋದಿಲ್ಲ ಅಥವಾ ಅದನ್ನ ಯಾರು ಕೂಡ ಮಾತಾಡೋದಿಲ್ಲ. ಆದ್ರೆ ಅಲ್ಲೊಂದು ಇಲ್ಲೊಂದು ಏನಾದ್ರೂ ನೆಗೆಟಿವ್ ಅಥವಾ ಕಾಂಟ್ರವರ್ಸಿಗಳಿರುತ್ತೆ, ಅಂಥದ್ದನ್ನ ಹೆಚ್ಚು ಅಂಥ ವಿಷಯಗಳು ಜಾಸ್ತಿ ಚರ್ಚೆ ಆಗ್ತಾ ಇರುತ್ತೆ, ಯಾಕೆ ಅಂತ? ತುಂಬಾ ಸಂತೋಷ ಆಯ್ತು ಈ ಪ್ರಶ್ನೆಯನ್ನು ನೀವು ಕೇಳಿದಿರಿ. ಯಾಕೆಂದ್ರೆ ನಮ್ಮ ಶಾಸಕರು ಯಾರಿಗೆ ಪ್ರಶ್ನೆ ಎತ್ತಿಸ್ಲಿಕ್ಕೆ ಅವಕಾಶಗಳನ್ನು ಕೊಡ್ತಾ ಇಲ್ಲ, ಅವ್ರ ಕೆಲಸವನ್ನು ತುಂಬಾ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಅಪೋಸಿಷನ್ ಪಾರ್ಟಿ ಯಾರಿದ್ದಾರೆ ಅವ್ರಿಗೆ ಇದನ್ನೆಲ್ಲ ನೋಡುವಾಗ ಹೊಟ್ಟೆ ಉರಿ ಆಗ್ತದೆ, ಅವ್ರ ಅವಧಿಯಲ್ಲಿ ಮಾಡಲಿಲ್ಲ, ಆಗ್ಲಿಲ್ಲ, ಎಲ್ಲೋ ಒಂದ್ ಕಡೆ ಒಂದು ಹೆದರಿಕೆ ಬಂದಿದೆ ಅವರಿಗೆ, ಇನ್ನು ಸ್ವಲ್ಪ ದಿನದಲ್ಲಿ ಚುನಾವಣೆ ಬರ್ತದೆ, ಎಲ್ಲೋ ಒಂದು ಹೆದರಿಕೆಯ ಸೋಲಿನ ಒಂದು ಹೆದರಿಕೆ ಅವರಲ್ಲಿದೆ. ಆ ಕಾರಣದಲ್ಲಿ ಅವ್ರು ಅಲ್ಲಿ ಇಲ್ಲಿ ಒಂದು ಕಾಂಟ್ರವರ್ಸೀಸ್ ಅನ್ನು ಅವ್ರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆದ್ರೆ ತುಂಬಾ ಸಂತೋಷದ ವಿಷಯ ಏನಂದ್ರೆ ಆ ಕಾಂಟ್ರವರ್ಸಿಯಲ್ಲಿ ಜನರು ನಮ್ಮ ಜೊತೆ ಇದ್ದಾರೆ, ನಮ್ಮ ಪರವಾಗಿದ್ದಾರೆ. ಸೊ ಇದೇ ಇದಕ್ಕೆ ಉತ್ತರ. ಓಕೆ, ಹಾಗೆ ಇದೀಗ ಚುನಾವಣೆ ಹತ್ತಿರ ಬರ್ತಿದೆ ಅನ್ನುವಂತಹ ಕಾರಣದಿಂದಾಗಿ ಕಾಂಟ್ರವರ್ಸಿಯನ್ನ ಮಾಡ್ತಿದ್ದಾರೆ, ಸೊ ಇದರಿಂದಾಗಿ ಜನರಿಗೆ ಹೆಚ್ಚು ಪ್ರಚಾರ ಆಗುತ್ತೆ ಅನ್ನುವಂತಹ ಒಂದು ದೃಷ್ಟಿಕೋನ ಇದೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಂತದ್ದು ಎಲ್ಲಿ ಕಂಡು ಬರ್ಲಿಲ್ಲ ಮೇಡಮ್. ಈಗಾಗಲೇ ನಾವು ಆ ಪುಸ್ತಕದ ಬಗ್ಗೆ ಮಾತಾಡ್ಬೇಕು ಅಂತ ಆದ್ರೆ ಇದು ಫಸ್ಟ್ ಟೈಮ್ ಏನ್ ಅವ್ರು ಸೆಲೆಬ್ರೇಟ್ ಮಾಡಿದಂತದ್ದಲ್ಲ. ಓಕೆ, ಇದೀಗ ಪುಸ್ತಕ ವಿಷಯವನ್ನ ಬಿಟ್ರೆ ಈ ಹಿಂದೆ ಯಾವ ರೀತಿ ಕಾಂಟ್ರವರ್ಸಿಗಳಾಗಿತ್ತು ಅಂತ? ಈ ಮುಂದೆ ನೀವು ಸುರತ್ಕಲ್ ರೋಡ್ ಬಗ್ಗೆ ನೀವು ಕೇಳಿರ್ಬಹುದು, ಪ್ರತಿಭಟನೆಗಳು ಆಯ್ತು. ನಾವು ರೋಡ್ ಸ್ಟಾರ್ಟ್ ಮಾಡುವಾಗ ನಮ್ಮ ಅಪೋಸಿಷನ್ ಲೀಡರ್ಸ್ ಯಾರಿದ್ದಾರೆ ಕೆಲವೊಬ್ರು ಅಲ್ಲಿ ಬಂದು ರೋಡ್ ಅಲ್ಲಿ ಎಲ್ಲ ಮಲಕೊಂಡು ಕೆಲವು ಶೋಸ್ ಎಲ್ಲ ಮಾಡಿದ್ರು. ಅಲ್ಟಿಮೇಟ್ಲಿ ಯಾರು ಜನರು ಅವ್ರಿಗೆ ಸಾಥ್ ಕೊಡ್ಲಿಲ್ಲ, ಹಾಗಾಗಿ ಜನರು ನಮ್ಮ ಸಾಥ್ ಇದ್ದ ಕಾರಣ ನಮ್ಗೆ ಆ ರೋಡ್ ಅನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಆಯ್ತು. ಇದ್ರಲ್ಲಿ ಏನು ಕೆಟ್ಟ ಉದ್ದೇಶ ಏನಿರ್ಲಿಲ್ಲ, ಸುರತ್ಕಲ್ ಚಂದ ಆಗ್ಬೇಕು, ಮಾರ್ಕೆಟ್ ಸುಸಜ್ಜಿತವಾಗಿ ಆಗ್ಬೇಕು, ಮತ್ತೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳು ಇರ್ಲಿಲ್ಲ, ಹಲವಾರು ಸಮಸ್ಯೆಗಳು ಸುರತ್ಕಲ್ ಅಲ್ಲಿ ಇತ್ತು. ಜನರಿಗೆ ಒಂದ್ಸಲ ಈ ಸುರತ್ಕಲ್ ಸಿಟಿ ಒಂದು ಪ್ಲಾಂಟ್ ಸಿಟಿ ಆಗ್ಬೇಕು ಅಂತ ಹೇಳಿ ವರ್ಷಗಳಿಂದ ಒಂದ್ ಕನಸಿತ್ತು. ಎಷ್ಟೋ ಜನ ಬರ್ತಾ ಇದ್ರು, ಶಾಸಕರಾಗಿ ಬರ್ತಾ ಇದ್ರು, ಶಿಲಾನ್ಯಾಸ ಮಾಡ್ತಾ ಇದ್ರು, ಹೋಗ್ತಾ ಇದ್ರು. ಬಟ್ ಈ ವರ್ಷಕ್ಕೆ ನಮ್ಮ ಶಾಸಕರು ಹೆಮ್ಮೆಯಿಂದ ಹೇಳ್ಬಹುದು, ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ಅವರು ಫಂಡ್ಸ್ ಅನ್ನು ತಂದು
ಒಳ್ಳೆ ಪ್ಲಾನ್ಡ್ ರೀತಿಯಲ್ಲಿ ಒಂದು ಸುರತ್ಕಲ್ ಸುಸಜ್ಜಿತವಾಗಿ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಓಕೆ, ಹಾಗೆ ಸುರತ್ಕಲ್ನಲ್ಲಿ ಒಂದು ಇದನ್ನ ಕಾಮಗಾರಿಯನ್ನ ಮಾಡುವಂತಹ ಸ್ಥಳದಲ್ಲಿ ಸಾಕಷ್ಟು ವಿರೋಧ ಬಂತು, ಪ್ರತಿಭಟನೆ ಬಂತು. ಹೌದು, ಅದರ ನಂತರ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ, ಮತ್ತೆ ಹೇಳಲಿಕ್ಕೆ ಶುರು ಮಾಡಿದ್ರು ಯಡಿಯೂರಪ್ಪರು ತಂದ ಹಣ ಅಂತ ಹೇಳಿ. ಯಡಿಯೂರಪ್ಪ ತಂದಿದ್ರೆ ಸಂತೋಷವೇ, ನಾವ್ ಅದನ್ನ ವೆಲ್ಕಮ್ ಮಾಡ್ತೇವೆ. ಇವರು ಪ್ರತಿಭಟನೆ ಯಾಕೆ ಮಾಡ್ಬೇಕಿತ್ತು? ಅವರ ಮುಖಂಡರನ್ನು ಕರೆಸಬೇಕಿತ್ತು, ಅವರನ್ನು ಉದ್ಘಾಟನೆ ಮಾಡಿಸ್ಬೇಕಿತ್ತು, ಅಥವಾ ಏನಾದ್ರೂ ಅಲ್ಲಿ ಒಂದು ಸೆಲೆಬ್ರೇಷನ್ ಮಾಡ್ಬೇಕಿತ್ತು. ಇನಿಷಿಯಲ್ ಸ್ಟೇಜ್ ಅಲ್ಲಿ ಅವ್ರು ಏನ್ ಹೇಳಿದ್ರೆ ಅಂದ್ರೆ ನಮ್ಗೆ ರೋಡ್ ಬೇಡ ಅಂತ ಹೇಳಿದ್ರು. ಹಾಗಾದ್ರೆ ಯಡಿಯೂರಪ್ಪ ತಂದ್ರೆ ರೋಡ್ ಬೇಡ ಇತ್ತ ಅವರಿಗೆ? ನಾವ್ ಇದನ್ನೆಲ್ಲ ಆಲೋಚನೆ ಮಾಡ್ಬೇಕಾಗ್ತದೆ. ಓಕೆ, ಯಡಿಯೂರಪ್ಪ ತಂದ್ರು ಅನ್ನುವಂತಹ ಒಂದೇ ಕಾರಣಗಳಿಗೋಸ್ಕರ ರೋಡ್ ಅನ್ನ ಬೇಡ ಅನ್ನುವಂಥದ್ದಿದ್ದ ಅಥವಾ ಹೇಗೆ ಅಂತ? ಅಲ್ಲ, ಅದೇನ್ ಅದು ಆ ಗೊಂದ ನೆಲುವು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ ಅವ್ರು ಹೇಳ್ತಾ ಇದ್ದಾರೆ ರೋಡ್ ಮಾಡಬಾರ್ದು ಅಂತ ಹೇಳಿ, ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ಅವರ ನಾಯಕರು ಆ ರೋಡ್ಗೆ ಅನುದಾನ ತಂದಿದ್ದಾರೆ ಅಂತ ಹೇಳಿ. ಸೊ ಅವ್ರು ಮಾತಾಡೋದು ಏನಂತಾನೆ ಅರ್ಥ ಆಗ್ತಾ ಇಲ್ಲ. ಓಕೆ, ಕೊನೆಯದಾಗಿ ಯಾವ ರೀತಿ ತೀರ್ಮಾನಕ್ಕೆ ಬಂದ್ರು ಅಂತ ಅವರು? ಜನ ಅವ್ರಿಗೆ ಸಾಥ್ ಕೊಡ್ಲಿಲ್ಲ, ಎಲ್ಲೋ ಅವ್ರಿಗೆ ಗೊತ್ತಾಯ್ತು ನಾವು ಇನ್ನು ಜಾಸ್ತಿ ನಾವು ಈ ಸುರತ್ಕಲ್ ರೋಡ್ ವಿಷಯ ನಾವು ಇನ್ವಾಲ್ವ್ ಆದ್ರೆ ನಮ್ಗೆ ಇದರಿಂದ ನಮ್ಮ ಅವ್ರ ಪಾರ್ಟಿಗೆ ತುಂಬಾ ಪೆಟ್ಟು ಉಂಟು ಅಂತ ಹೇಳಿ ಅವ್ರಿಗೆ ತಿಳುವಳಿಕೆ ಆಗಿರ್ಬೇಕು, ಹಾಗಾಗಿ ಎಲ್ಲರೂ ಸೈಲೆಂಟ್ ಆದ್ರು. ಓಕೆ, ಹಾಗೆ ಇನ್ನೊಂದು ವಿಷಯ, ಈಗಾಗ್ಲೇ ನಿಮ್ಮ ನಾಯಕರು ಕ್ಷೇತ್ರದ ಒಂದು ಟಿಕೆಟ್ ಬಗ್ಗೆ ಅವರಿಗೆ ಅನುಮಾನ ಇದೆ ಅನ್ನುವಂತಹ ಮಾತು ಒಂದೆಡೆ ಕೇಳಿ ಬರ್ತಾ ಇರುವಂತ, ಇದು ನೀವೇ ಹೇಳಿ ನನ್ಗೀಗ ಗೊತ್ತಾಗಿದ್ದು. ನಿಜ ಹೇಳ್ಬೇಕಂತಾದ್ರೆ ನಮ್ಮ ನಾಯಕರು ನಮ್ಮ ಪಾರ್ಟಿಯಲ್ಲಿ ಆಗ್ಲಿ, ನಮ್ಮ ಪಾರ್ಟಿಯ ನಾಯಕರ ಜೊತೆ ಆಗ್ಲಿ, ಹೈಕಮಾಂಡ್ ಜೊತೆ ಆಗ್ಲಿ ತುಂಬಾ ಒಳ್ಳೆ ರಾಪೋರ್ಡ್ ಅನ್ನು ಇಟ್ಕೊಂಡಿದ್ದಾರೆ. ಜನರಲ್ಲೂ ಅಷ್ಟೇ, ಜನರ ಜೊತೆನೂ ಒಳ್ಳೆ ರಾಪೋರ್ಡ್ ಅನ್ನು ಇಟ್ಕೊಂಡಿದ್ದಾರೆ. ಅಂತ ವಿಷಯ ಬರ್ಲಿಕ್ಕೆ ಅಲ್ಲಿ ಸಾಧ್ಯವೇ ಇಲ್ಲ ಅಂತ ಹೇಳಿಕೆ ಇಚ್ಛಿಸಿ. ಓಕೆ, ಹಾಗೇನೆ ಈ ಒಂದು 4 ವರ್ಷದಲ್ಲಿ ನಿಮ್ಮ ನಾಯಕರ ಸಾಧನೆ ಹಾಗೆ ಅವರು ಹಾಗೆ ಈ ಒಂದು ಜನರ ಜೊತೆಗಿನ ಸಂಬಂಧ ಎಲ್ಲೋ ಒಂದು ಕಡೆ ಪಕ್ಷದ ವರಿಷ್ಠರಿಗೆ ಅಸಮಾಧಾನ ಇದೆ ಅನ್ನುವಂತ ಮಾತು ಕೇಳಿ ಬರ್ತಿರುವಂತದ್ದು, ಅಂತದೇನು ನಮ್ಮ ಮನಸ್ಸಿಗೆ ಬರಲಿಲ್ಲ. ಯಾಕೆಂದ್ರೆ ನಮ್ಮ ಶಾಸಕರು ಏನಿದ್ದಾರೆ ಜನರೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಬೆರೀತಿದ್ದಾರೆ, ಒಳ್ಳೆ ರೀತಿಯಲ್ಲಿ ರಾಪೋರ್ಡ್ ಅನ್ನು ಇಟ್ಕೊಂಡಿದ್ದಾರೆ, ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಖಂಡಿತವಾಗಿ ಒಂದು ಪಾರ್ಟಿಯ ನಾಯಕನಾಗಿ ಅವರು ಜನರೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಪಾರ್ಟಿಗೆ ಪ್ಲಸ್ಸೇ. ಸೊ ನನ್ನ ಲೆಕ್ಕದಲ್ಲಿ ಯಾವ ಲೀಡರ್ಸಿಗೂ ಅಂತದೇನು ಇರ್ಲಿಕ್ಕಿಲ್ಲ. ನಮ್ಮ ಗಮನಕ್ಕೆ ಅಂತೂ ಇಷ್ಟು ಸಮಯ ನಾನು 4 ವರ್ಷದಿಂದ ಈ ಪಾರ್ಟಿಯಲ್ಲಿ ಇದ್ದೇನೆ, ಬಟ್ ನನ್ನ ಗಮನಕ್ಕೆ ಇಷ್ಟರೊಳಗೆ ಯಾವತ್ತೂ ಅಂತದ್ ಬರಲಿಲ್ಲ. ಓಕೆ, ಹಾಗೆ ನಿಮ್ಮ ನಾಯಕರು ಇತ್ತೀಚಿನ ದಿನಗಳಲ್ಲಿ ಯಾವ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಅಂತ? ಪ್ರೆಸೆಂಟ್ಲಿ ಅವರು ಅದೇ ನಮ್ಮ ಸುರತ್ಕಲ್ ಮಾರ್ಕೆಟ್ ಅನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಓಕೆ, ಹಾಗೇನೆ ಇದೀಗ ಮಂಗಳೂರಿನಲ್ಲಿರುವಂತಹ ಎಲ್ಲ 7 ಜನರು ಶಾಸಕರು ಕೂಡ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ ಅನ್ನೋ ಮಾತಿದೆ. ಅಂತದೇನಿಲ್ಲ, ನಮ್ಗೆ ನಮ್ಮ ಹೈಕಮಾಂಡ್ ಏನು ಹೇಳ್ತದೆ ಅದು ಫೈನಲ್ ಆಗಿದೆ. ನಮ್ಮ ಉಸ್ತುವಾರಿ ಸಚಿವರು ಏನ್ ಹೇಳ್ತಾರೆ ಅದು ನಾವೆಲ್ಲರೂ ಅದಕ್ಕೆ ಮರ್ಯಾದೆ ಕೊಡ್ತೇವೆ. ಎಲ್ಲಾ ಶಾಸಕರು ಮಧ್ಯದಲ್ಲಿ ಒಂದು ಒಳ್ಳೆ ರ್ಯಾಪೋರ್ಡ್ ಇದೆ. ಯಾಕೆಂದ್ರೆ ಯಾವ ಡಿಸಿಷನ್ ಆಗ್ಲಿ ಯಾರು ಹಾಗೆ ಕಾಂಟ್ರವರ್ಸೀಸ್ ಮಾಡ್ಕೊಂಡದ್ದು ನಾವು ಇಷ್ಟರೊಳಗೆ ನೋಡ್ಲಿಲ್ಲ. ನಮ್ಮನ್ನು ಎಲ್ಲರನ್ನು ಒಳ್ಳೆ ರೀತಿಯಲ್ಲಿ ನಾವು ಕಾರ್ಯಕರ್ತರಾಗಿರ್ಬೋದು, ನಮ್ಮ ಪಾರ್ಟಿ ಲೀಡರ್ಸ್ ಉಳಿದ ಲೀಡರ್ಸ್ ಆಗಿರ್ಬೋದು ಒಳ್ಳೆ ರೀತಿಯಲ್ಲಿ ಅವರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅಂತದೇನು ನಮ್ಗೆ ಕಂಡು ಬರ್ಲಿಲ್ಲ. ಓಕೆ, ನಮ್ಗೆ ಯಾಕೆ ಈ ರೀತಿ ಒಂದು ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತದೆ ಅಂತ ಗೊತ್ತಿಲ್ಲ ಮೇಡಮ್. ನಾನು ಇದೆಲ್ಲ ಮಾತು ಇವತ್ತೇ ಕೇಳಿದ್ದೆ. ಯಾಕೆಂದ್ರೆ ನಮ್ಮ ನಾನು ಕಾಂಗ್ರೆಸ್ ಕಾರ್ಯಕರ್ತಳಾಗಿ ತುಂಬಾ ಸಮಾಧಾನದಲ್ಲಿದ್ದೇನೆ, ನಾನು ಕಾಂಗ್ರೆಸ್ ಅಲ್ಲಿ ಇದ್ದೇನೆ ಅಂತ ಹೇಳಿಕ್ಕೆ ಹೇಳಿ. ಯಾಕೆಂದ್ರೆ ನಮ್ಮ ಲೀಡರ್ಸ್ ಆಗ್ಲಿ ಅಥವಾ ನಮ್ಮ ಕಾರ್ಯಕರ್ತರಾಗ್ಲಿ ಅಥವಾ ನಮ್ಮ ಪಕ್ಷದಲ್ಲಿ ಆಗ್ಲಿ ಎಂಥದ್ದು ಇಂತಹ ಗೊಂದಲಗಳು ಇಷ್ಟರವರೆಗೆ ನನ್ನ ಗಮನಕ್ಕೆ ಅಂತೂ ಬರ್ಲಿಲ್ಲ. ಓಕೆ, ಎಸ್, ಹಾಗೆ ಇದೀಗ ಎಲ್ಲರೂ ಪ್ರಚಾರ ಪ್ರಿಯರು, ಅವರವರ ಒಂದು ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಕೂಡ ತೊಡಗಿಸಿಕೊಂಡಿರ್ತಾರೆ. ಆದ್ರೆ ಒಟ್ಟಾರೆಯಾಗಿ ಮಂಗಳೂರಿನ ಅಭಿವೃದ್ಧಿ ಬಗ್ಗೆ ಒಟ್ಟಾಗಬೇಕು ಅಥವಾ ಅನ್ನುವಂತಹ ಒಂದು ಚಿಂತೆ ಇಲ್ಲ ಯಾಕೆ ಅಂತ? ಎಲ್ಲರೂ ಒಟ್ಟಾಗಿ ಮಂಗಳೂರನ ಅಭಿವೃದ್ಧಿ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಈಗ ನಮ್ಮ ಶಾಸಕರು ಅವರ ಕ್ಷೇತ್ರದಲ್ಲಿ ಸುರತ್ಕಲ್ ಆಗಿರ್ಬೋದು ಅದರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಹಲವಾರು ಮಾರ್ಕೆಟ್ಗಳನ್ನು ಡೆವಲಪ್ ಮಾಡ್ಕೊಂಡಿದ್ದಾರೆ ಆಲ್ ಓವರ್ ಅವರ ಕ್ಷೇತ್ರದಲ್ಲಿ. ಎಷ್ಟೆಲ್ಲ ಮಾರ್ಕೆಟ್ ಬರ್ತಾ ಇದೆ, ಕಾಟಿಪಳ್ಳ ಆಗಿರ್ಬೋದು, ಕೃಷ್ಣಾಪುರ ಆಗಿರ್ಬೋದು, ಕಾವೂರ್ ಆಗಿರ್ಬೋದು ಅಥವಾ ಕೂಳೂರು ಮಾರ್ಕೆಟ್ ಆಗಿರ್ಬೋದು, ಎಲ್ಲದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವರು ಮುಂದಾಗಿದ್ದಾರೆ. ಅದೇ ರೀತಿ ನಮ್ಮ ಜೆ ಆರ್ ಲೋಬೋ ಸರ್ ಸಹ ಅದೇ ಬೇಕಾದಷ್ಟು ಅವರ ಕ್ಷೇತ್ರಕ್ಕೆ ಬರುವಂತದ್ದು ಡೆವಲಪ್ಮೆಂಟ್ಸ್ ಏನಿದೆ ಅದರ ಬಗ್ಗೆ ತುಂಬಾ ಚಿಂತನೆಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನೀವು ನೋಡಿರ್ಬೋದು ಹಲವಾರು ಕಾಂಕ್ರೀಟ್ ರೋಡ್ಸ್ ಆಗಿರ್ಬೋದು, ಡ್ರೈನ್ಸ್ ಆಗಿರ್ಬೋದು, ಅವರದೇ ಆದ ಒಂದು ಚಿಂತನೆಗಳ ರೀತಿ ಮಾದರಿಯಲ್ಲಿ ಅವರು ಅವರ ಕೆಲಸಗಳ ಕಾರ್ಯಗಳನ್ನು ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಓಕೆ, ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ತಮ್ಮ ಕ್ಷೇತ್ರದ ಅನ್ನುವಂತಹ ಅಭಿವೃದ್ಧಿಯನ್ನ ಮಾಡ್ತಾ ಮಾತ್ರ ಇರುತ್ತೆ, ಆದ್ರೆ ಇಡೀ ಒಂದು ಮಂಗಳೂರು ಅನ್ನೋದನ್ನ ಅವರ ದೃಷ್ಟಿಕೋನದಲ್ಲಿ ತೆಗೆದುಕೊಳ್ಳುವುದಿಲ್ಲ ಯಾಕೆ ಅಂತ? ಪ್ರತಿಯೊಂದು ಶಾಸಕರು ಈಗ ನಮ್ಮ MLA ಆಗಿರ್ಬೋದು ಅಥವಾ ಜೆ ಆರ್ ಲೋಬೋ ಆಗಿರ್ಬೋದು, ಇವರಿಬ್ರು ಇಬ್ರು ಒಟ್ಟಾದ್ರೆ ಮಂಗಳೂರು ಸಿಟಿ ಆಗುತ್ತೆ. ಹೌದು, ಜೆ ಆರ್ ಲೋಬೋ ಸರ್ ಅವರ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳನ್ನು ಮಾಡ್ತಾ ಇದ್ದಾರೆ, ಸೇಮ್ ವೇ ನಮ್ಮ ಶಾಸಕರು ಅವರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಸೊ ಎರಡು ಕಡೆ ಸಹ ಅಭಿವೃದ್ಧಿ ಆಗ್ತಾ ಇದೆ.
ಎರಡು ಸೈಡ್ ಅಲ್ಲಿ ಅಭಿವೃದ್ಧಿ ಆದಾಗ ಆಟೋಮ್ಯಾಟಿಕ್ ಆಗಿ ಮಂಗಳೂರು ಅಭಿವೃದ್ಧಿ ಆಯ್ತಲ್ಲ ಮೇಡಮ್. ಓಕೆ, ಇದೀಗ ಏನು ಈಗಿನ ಒಂದು ಅಭಿವೃದ್ಧಿ ಏನಿದೆ ಅನ್ನೋದು ನಿಮ್ಮ ಯೋಚನೆ ಇದೆ ಅಂತ? ಈಗಾಗಲೇ ಎರಡು ಶಾಸಕರು ಸಹ ಅವರವರ ಏರಿಯಾದಲ್ಲಿ ಇದ್ದ ಕಾರ್ಪೊರೇಟರ್ಸ್ ಗಳನ್ನು ಕುತ್ಕೊಳಿಸಿ ಅವರು ಸಮಾಲೋಚನೆಗಳನ್ನು ಮಾಡ್ಕೊಂಡಿದ್ದಾರೆ. ಮುಂದಕ್ಕೆ ಏನು ಹೇಗೆ ಅಂತ ಹೇಳಿ ನಾವು ನಮ್ಮೊಳಗೆ ನಾವು ವಿಚಾರ ವಿನಿಮಯಗಳನ್ನು ಮಾಡ್ಕೊಂಡಿದ್ದೇವೆ. ಸೊ ಇನ್ ಮುಂದಿನ ದಿನಗಳಲ್ಲಿ ಯಾವ್ದೆಲ್ಲ ಅಭಿವೃದ್ಧಿ ಆಗಲಿಲ್ಲ, ಎಲ್ಲಿ ಬಾಕಿ ಇದೆ, ಅದನ್ನು ಮಾಡ್ಲಿಕ್ಕೆ ಖಂಡಿತವಾಗಿ ಅವರು ಮುಂದಾಗ್ತಾರೆ. ಓಕೆ, ನಿಮ್ಮ ಪ್ರಕಾರ ಇದೀಗ ಮಂಗಳೂರಿನಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗ್ಬೇಕಾಗಿದೆ ಅಂತ? ಯುಜಿಟಿ ಡ್ರೈನ್ಸ್ ಒಂದು ದೊಡ್ಡ ಸಮಸ್ಯೆ ಆಗಿದೆ, ಮತ್ತೆ ಫುಟ್ಪಾತ್ಸ್, ಮತ್ತೆ ಕಾಂಕ್ರೀಟ್ ರೋಡ್ಸ್, ಕೆಲವೊಂದು ಇಂಪಾರ್ಟೆಂಟ್ ಜಂಕ್ಷನ್ಸ್ ಅಲ್ಲಿ ಟ್ರಾಫಿಕ್, ಇಂಥದನ್ನೆಲ್ಲ ಆಲೋಚನೆ ಮಾಡ್ತಾ ಇದ್ದಾರೆ. ಓಕೆ, ಇನ್ನೊಂದೆಡೆ ಇಲ್ಲಿ ಗಮನಿಸೋದಾದ್ರೆ ಇದೀಗ ಅಭಿವೃದ್ಧಿಯತ್ತ ನಾವು ಗಮನವನ್ನು ಹರಿಸ್ತಿರುವಾಗ ಕೆಲವೊಂದು ಎಷ್ಟೋ ಒಂದು ಕಡೆ ನಾವು ಇದೀಗ ಮಂಗಳೂರು ನಗರದಲ್ಲಿ ಬಸ್ ಸ್ಟಾಪ್ಗಳು ಇಲ್ಲದೆ ಇರೋದನ್ನ ಗಮನಿಸ್ತೇವೆ. ಆದ್ರೆ ಇದರ ಬಗ್ಗೆ ಯಾಕೆ ಅಷ್ಟು ಗಮನವನ್ನ ಕೊಡ್ತಿಲ್ಲ ಅಂತ? ಈಗಾಗಲೇ ಟೆಂಡರ್ ಆಗಿದೆ ಮೇಡಮ್ ಮಹಾನಗರ ಪಾಲಿಕೆಯಲ್ಲಿ, ಇನ್ನು ಸ್ವಲ್ಪ ದಿನದಲ್ಲಿ ಆ ಬಸ್ ಸ್ಟ್ಯಾಂಡ್ ಸಮಸ್ಯೆ ಸಹ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಂತ ಹೇಳಿಕೆ. ಓಕೆ, ಯಾಕಂತ ಇದ್ರು ಸತತವಾಗಿ ಕಂಡು ಬರ್ತಿರುವಂತಹ ಒಂದು ಬಸ್ ಸ್ಟ್ಯಾಂಡ್ ನ ಸಮಸ್ಯೆ, ಯಾಕಂದ್ರೆ ಅಥವಾ ಮೊನ್ನೆ ಅಥವಾ ಇವತ್ತಿನ ಒಂದು ಸಮಸ್ಯೆ ಅಲ್ಲದೆ ಇರುವಂತದ್ದು, ಆದ್ರೂ ಕೂಡ ಇದ್ರ ಬಗ್ಗೆ ಯಾಕೆ ಅಷ್ಟು ನಿರ್ಲಕ್ಷ್ಯವಾದಂತಹ ಧೋರಣೆ ತಾಳ್ತಿದ್ದಾರೆ ಅನ್ನುವಂತಹ ಆರೋಪ ಒಂದೆಡೆ ಇದೆ. ಇಲ್ಲ ಮೇಡಮ್, ಅಂತದೇನು ಇಲ್ಲ. ಆಕ್ಚುಲಿ ಅದೇ ಬಸ್ ಸ್ಟ್ಯಾಂಡ್ ಸಮಸ್ಯೆ ಇದೆ, ನಾವು ಇನ್ನಷ್ಟು ಬಸ್ ಸ್ಟ್ಯಾಂಡ್ಸ್ ಗಳನ್ನು ಮಾಡಬೇಕು. ಈಗಾಗಲೇ ನಾವು ಜಾಗವನ್ನು ಐಡೆಂಟಿಫೈ ಮಾಡಿದ್ದೇವೆ ಅಂಡ್ ಟೆಂಡರ್ ಗೆ ಕರೆದಿದ್ದೇವೆ. ಇನ್ನು ಸ್ವಲ್ಪ ದಿನದಲ್ಲಿ ಆ ಬಸ್ ಸ್ಟ್ಯಾಂಡ್ ಕಾಮಗಾರಿ ಸಹ ಸ್ಟಾರ್ಟ್ ಆಗ್ತದೆ. ಓಕೆ, ಇನ್ನೊಂದು ಎಷ್ಟೋ ಕಡೆ ಇದೀಗ ಬಸ್ ಸ್ಟಾಪ್ ಗಳನ್ನ ನಾವು ನೋಡ್ತೇವೆ, ಆದ್ರೆ ಅದರಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ ಗಳನ್ನ ಹಾಕುವಂತದ್ದು ಅಥವಾ ಆ ರೀತಿ ಇದೆ. ಸೊ ಅದರಲ್ಲಿ ನಮ್ಗೆ ಮಳೆಗಾಲ ಅಥವಾ ಈ ಒಂದು ಬೇಸಿಗೆಯಲ್ಲಿ ಎರಡಕ್ಕೂ ಕೂಡ ನಮ್ಗೆ ಅದು ಸೂಟ್ ಇಲ್ಲದೆ ಇರುವಂತಹ ಒಂದು ಪ್ಲೇಸ್ ಆಗಿರುವಂತದ್ದು. ಪ್ರತಿನಿತ್ಯವಾಗಿ ಈ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ, ಬ್ಯಾನರ್ಸ್ ಫ್ಲೆಕ್ಸ್ ಗಳನ್ನು ತೆಗೆಯುವಂತದ್ದು. ನಿನ್ನೆ ಸಹ ನಮ್ಮ ಸುರತ್ಕಲ್ ಏರಿಯಾದಲ್ಲಿ ಮಾಡಿದ್ದಾರೆ, ಇದಕ್ಕಿಂತ ಮೊದಲು ಎರಡು ದಿನ ಮೊದಲು ಮಂಗಳೂರಲ್ಲಿ ಮಾಡಿದ್ದಾರೆ. ಸೊ ಜನರು ಮತ್ತೆ ಮತ್ತೆ ಫ್ಲೆಕ್ಸ್ ಹಾಕಿಸ್ತಾ ಇದ್ದಾರೆ. ಮಹಾನಗರ ಪಾಲಿಕೆ ಅವರ ಕೆಲಸ ಮಾಡ್ತಾ ಇದ್ದಾರೆ ಪೂರ್ಣವಾಗಿ ಫ್ಲೆಕ್ಸ್ ಗಳನ್ನು ತೆಗೆಸುವ. ಈಗ ಆ ರೀತಿ ಒಂದು ಬಸ್ ಸ್ಟಾಪ್ ಗಳನ್ನ ನೋಡಿದಾಗ ಇದು ಜಾಹೀರಾತಿಗೋಸ್ಕರ ಮಾಡಿರುವಂತಹ ಬಸ್ ಸ್ಟಾಪ್ ಏನೋ ಅನ್ನುವಂಥದ್ದು ಕೂಡ ಒಂದೆಡೆ ಕಂಡು ಬರುತ್ತೆ. ಜಾಹೀರಾತುಗಳು ಇಂಪಾರ್ಟೆಂಟ್ ಮೇಡಮ್, ಯಾಕೆಂದ್ರೆ ಒಂದು ಇನ್ಸ್ಟಿಟ್ಯೂಷನ್ ರನ್ ಆಗ್ಬೇಕು ಅಂತ ಆದ್ರೆ ನಮ್ಗೆ ಅದರಿಂದ ಆದಾಯ ಬೇಕು. ಸೊ ಖಂಡಿತವಾಗಿ ನಾವು ಈ ಜಾಹೀರಾತಿನಿಂದ ಆ ಬಸ್ ಸ್ಟ್ಯಾಂಡ್ ಅನ್ನು ಮೇಂಟೈನ್ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಜಾಹೀರಾತನ್ನು ಒಂದು ಕಡೆ ಜಾಹೀರಾತಿಗೆ ಕೊಟ್ಟಿರ್ತೇವೆ, ಒಂದು ಕಡೆ ನಾವು ಬಸ್ ಸ್ಟ್ಯಾಂಡ್ ಗೆ ಕೊಟ್ಟಿರ್ತೇವೆ. ಆದ್ರೆ ಎಲ್ಲಿ ಸಹ ಜನರಿಗೆ ಇದರಿಂದ ಉಪದ್ರ ಆಗಿದ್ದಂತದ್ದು ನಾವು ಎಲ್ಲಿ ಕಂಡು ಬರುದಿಲ್ಲ. ಅಂತದೇನಾದ್ರೂ ಉಂಟು ಅಂತ ಆದ್ರೆ ನೀವು ಹೇಳಿ ನಮ್ಗೆ, ನಾವು ಅದನ್ನ ಸರಿ ಮಾಡ್ಕೊಳ್ತೇವೆ. ಓಕೆ, ಹಾಗೆ ಉಪದ್ರ ಅನ್ನುವಂಥದ್ದಿಲ್ಲ, ಯಾಕಂತ ಹೇಳಿದ್ರೆ ಇದೀಗ ಅವರಿಗೆ ಬೇಸಿಗೆಯಲ್ಲಿ ಕೂಡ ಒಳಗಡೆ ಕೂತ್ಕೊಳ್ಳಿಕ್ ಆಗೋದಿಲ್ಲ, ಇನ್ನು ಮಳೆಗಾಲದಲ್ಲೂ ಕೂಡ ಅಲ್ಲಿ ಕೂತ್ಕೊಳ್ಳಿಕ್ ಆಗೋದಿಲ್ಲ, ಎರಡು ರೀತಿಯ ಸಮಸ್ಯೆ. ಅಡ್ವರ್ಟೈಸ್ಮೆಂಟ್ಸ್ ಏನಿದೆ ಅದು ಬಸ್ ಸ್ಟ್ಯಾಂಡ್ ನ ಮೇಲೆ ಹಾಕಿರ್ತಾರೆ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಏನು ಹಾಕಿರೋದಿಲ್ಲ. ಸೊ ಜನಸಾಮಾನ್ಯರಿಗೆ ಇದರಿಂದ ಏನು ಸಮಸ್ಯೆ ಆಗಿರ್ಲಿಕ್ಕೆ ಇಲ್ಲ. ಓಕೆ, ಆಡ್ ಇಂದ ಇದೀಗ ಜನಸಾಮಾನ್ಯರಿಗೆ ಸಮಸ್ಯೆ ಆಗುವಂತದ್ದು ವಿಚಾರ ಅಲ್ಲ, ಆದ್ರೆ ಅಲ್ಲಿ ಒಳಗಡೆ ಕೂತ್ಕೊಳ್ಳಿಕ್ಕೆ ಅವರಿಗೆ ಒಂದು ಪ್ಲೇಸ್ ಅನ್ನುವಂಥದ್ದು ಕೂಡ ಅಲ್ಲಿ ಇಲ್ಲ. ಅದನ್ನ ಈ ಸಲದ ಟೆಂಡರ್ ಅಲ್ಲಿ ನಾವೆಲ್ಲ ಮೆನ್ಷನ್ ಮಾಡಿಕೊಂಡು ಬೇಸಿಕ್ ಬಸ್ ಸ್ಟಾಪ್ ನೆಸೆಸಿಟೀಸ್ ಅಲ್ಲಿ ಏನೆಲ್ಲ ಇರಬೇಕು ಅದನ್ನು ನಾವು ಅಳವಡಿಸಲಿಕ್ಕೆ ನೋಡ್ತಾ ಇದ್ದೇವೆ. ಓಕೆ, ಇದೀಗ ಆ ರೀತಿ ಇರುವಂತಹ ಬಸ್ ಸ್ಟಾಪ್ ಗಳನ್ನ ನಿರ್ಮಾಣ ಮಾಡುವಂತಹ ಉದ್ದೇಶ ಇತ್ತ ಅಂತ? ಯಾವ ರೀತಿ ಇದೀಗ ಯಾಕಂತ ಹೇಳಿದ್ರೆ ಒಳಗಡೆ ಅವರಿಗೆ ಇರುವಂತಹ ಬಸ್ ಸ್ಟಾಪ್ ಗಳನ್ನ ಈಗ ಹೊತ್ತುಕೊಳ್ಳಿಕ್ ಆಗುದಿಲ್ಲ ಅಥವಾ ಇದು ಮುಂದೆ ಮೊದಲು ಮಾಡಿದ್ದಾರೆ ಮೇಡಮ್, ಬಟ್ ಇನ್ನು ಬರುವ ಟೆಂಡರ್ ಅಲ್ಲಿ ನಾವು ನೋಡ್ತೇವೆ ಇಂಥದ್ದು ರಿಪೀಟ್ ಆಗಬಾರದು ಅಂತ ಹೇಳಿ ನಾವು ನೋಡ್ಕೊಂಡು ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಅದನ್ನ ಮಾಡ್ಕೊಳ್ತೇವೆ. ಓಕೆ, ಹಾಗೆ ಮೊದಲನೇದಾಗಿ ಇದೀಗ ನೋಟ್ ಬುಕ್ ನ ವಿಚಾರವಾಗಿ ಚರ್ಚೆ ಆಗ್ತಾ ಇರುವಂತದ್ದು, ಆದ್ರೆ ನೋಟ್ ಬುಕ್ ಅನ್ನ ವಿತರಣೆ ಮಾಡಿರುವಂತದ್ದು ಒಟ್ಟಾರೆಯಾಗಿ ನಾವು ಸಮಾಜದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇರುವಂತದ್ದು. ಆದ್ರೆ ಇದೀಗ ಇಂದು ಸಾಕಷ್ಟು ಎನ್ಜಿಒಗಳಿದೆ, ಎಷ್ಟೋ ಒಂದು ಸಂಸ್ಥೆಗಳಿದ್ದಾರೆ, ಆದ್ರೆ ಅವರು ಹಾಗೇನೆ ಸಹಾಯವನ್ನ ಎಷ್ಟೊಂದು ಜನರಿಗೆ ಮಾಡ್ತಾ ಇರ್ತಾರೆ, ಆದ್ರೆ ಅವರು ಯಾವತ್ತೂ ಕೂಡ ಈ ಒಂದು ಪ್ರಚಾರ ಅನ್ನೋದನ್ನ ಮಾಡ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ಇದೀಗ ನಿಮ್ಮ ನಾಯಕರು ಫೋಟೋ ಹಾಕಿ ಪ್ರಚಾರವನ್ನ ಮಾಡುವಂತ ಉದ್ದೇಶ ಇತ್ತ ಅಂತ? ಇಲ್ಲಿ ನಾನು ನಿಮ್ಮನ್ನು ಸ್ವಲ್ಪ ಕರೆಕ್ಟ್ ಮಾಡ್ಲಿಕ್ಕೆ ಇಚ್ಛಿಸ್ತೇನೆ. ನೀವೀಗಾಗಲೇ ಹೇಳಿದ್ರಿ ಹಲವಾರು ಇನ್ಸ್ಟಿಟ್ಯೂಷನ್ಸ್ ಅವರವ್ರದ್ದು ನೋಟ್ಬುಕ್ಸ್ ಅನ್ನು ಪ್ರಿಂಟ್ ಮಾಡಿಕೊಂಡು ಜನರಿಗೆ ಉಪಯೋಗಕ್ಕೆ ಕೊಡ್ತಾರೆ, ಮಕ್ಕಳಿಗೆ ಉಪಯೋಗಕ್ಕೆ ಕೊಡ್ತಾರೆ ಅಂತ ಹೇಳಿ. ನನ್ನ ಹತ್ರ ಬೇಕಾದಷ್ಟು ಇನ್ಸ್ಟಿಟ್ಯೂಷನ್ಸ್ ಇದು ಇವತ್ತು ನಾನು ಈ ಸ್ಟುಡಿಯೋಗೆ ತರಲಿಲ್ಲ, ಬಟ್ ಅಫ್ಕೋರ್ಸ್ ನೆಕ್ಸ್ಟ್ ಟೈಮ್ ನಾನು ಕೊಡ್ಲಿಕ್ಕೆ ಇಚ್ಛಿಸ್ತೇನೆ. ಇನ್ಸ್ಟಿಟ್ಯೂಷನ್ಸ್ ಅವರು ಅವರ ಲೋಗೋ ಅವರ ವರ್ಕ್ ಅನ್ನು ಹಾಕೊಂಡು ನೋಟ್ಬುಕ್ಸ್ ಅನ್ನು ಮಾಡಿದ್ದು ನಾನು ಎಷ್ಟೋ ಕಡೆ ನಾನು ನೋಡಿದ್ದೇನೆ. ನನ್ನ ಹತ್ರ ಇದೆ ಪರ್ಸನಲಿ ಆಗಿ, ನನ್ನ ಮನೆಯಲ್ಲಿದೆ. ಇಲ್ಲಿ ಒಂದು ವಿಚಾರ ಇದೆ, ಯಾಕೆ ಈ ಜನರು ಅವರ ಹೆಸರನ್ನು ಅಥವಾ ಅವರ ಫೋಟೋಸ್ ಅನ್ನು ಅಥವಾ ಅವರ ಮಾಡಿದ ಕೆಲಸಗಳನ್ನು ನೋಟ್ಬುಕ್ಸ್ ಅಲ್ಲಿ ಹಾಕ್ತಾರೆ ಅಂದ್ರೆ, ಅವರಿಗೆ ಯೂಶ್ವಲಿ ನಾವೇನ್ ಮಾಡ್ತೇವೆ, ನಾವು ಕೊಟ್ಟ ಕೂಡಲೇ ಜನರು ಅದನ್ನು ಮಿಸ್ಯೂಸ್ ಮಾಡ್ತಾರೆ, ಅಂಗಡಿಗೆ ಹೋಗಿ ಮಾರಬಹುದು ಅಥವಾ ಅದನ್ನು ಬೇರೆ ಯಾವುದಕ್ಕಾದ್ರೂ ಯೂಸ್ ಮಾಡಬಹುದು. ಬೇರೆ ಅಂಗಡಿಗೆ ಮಾರಬಾರ್ದು ಅಥವಾ ಇನ್ನೊಬ್ಬರಿಗೆ ಅದನ್ನು ಅದರಿಂದ ಅವರು ಅದನ್ನು ಮಿಸ್ಯೂಸ್ ಮಾಡಬಾರ್ದು ಅಂತ ಹೇಳಿದಕ್ಕಾಗಿ ಆ ಫೋಟೋಸ್ಗಳನ್ನು ನಾವು ಹಾಕ್ತೇವೆ ಒಂದು. ಇನ್ನೊಂದು ಖಂಡಿತವಾಗಿ ಈಗ ಒಂದು ಡೊನೇಷನ್ಸ್ ನಾವು ಶಾಲೆಗೆ ಆಗಿರ್ಬೋದು,
ಪ್ರೈವೇಟ್ ಸ್ಕೂಲ್ಸ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಸ್ಕೂಲ್ಸ್ ಆಗಿರ್ಬೋದು, ಯಾರು ಡೊನೇಟ್ ಮಾಡಿದ್ದಾರೆ ಅಲ್ಲಿ ಅವರ ಹೆಸರುಗಳು ಇರ್ತದೆ. ಎಲ್ಲ ಕಡೆ ದೇವಸ್ಥಾನದಲ್ಲಿಯೂ ಹಾಗೆ ನೀವು ನೋಡಿರ್ಬೋದು, ಡೊನೇಷನ್ 10,001 ಅಂತ ಹೇಳಿ ಆ ಬೋರ್ಡ್ಸ್ ಅನ್ನು ಹಾಕಿರ್ತಾರೆ. ಒಬ್ಬ ದಾನಿ ಅದನ್ನು ಕೊಡುವಾಗ ಅವನ ಹೆಸರನ್ನು ಅಲ್ಲಿ ಹಾಕಬೇಕು ಅಂತ ಇಚ್ಛಿಸಿದ್ರೆ ಅದರಲ್ಲಿ ಏನು ತಪ್ಪಿಲ್ಲ. ಜನಸಾಮಾನ್ಯರಿಗೆ ಒಂದು, ರಾಜಕೀಯ ವ್ಯಕ್ತಿಗಳಿಗೆ ಒಂದು, ಇದೊಂದು ನನಗೇನು ಡೈಜೆಸ್ಟ್ ಆಗದಂತ ವಿಷಯ. ಯಾಕೆಂದ್ರೆ ನಾವು ಮನುಷ್ಯರೇ, ರಾಜಕೀಯ ವ್ಯಕ್ತಿಗಳು ಸಹ ಮನುಷ್ಯರೇ. ಖಂಡಿತವಾಗಿ ನಮ್ಮ ಎಮ್ ಎಲ್ ಎಯವರು ಅವರ ಪುಸ್ತಕದಲ್ಲಿ ಅವರ ಭಾವಚಿತ್ರೆಯನ್ನು ಹಾಕಿದ್ದಾರೆ, ಎಲ್ಲಿ ಅವರ ಚಿಹ್ನೆಯನ್ನು ಹಾಕಲಿಲ್ಲ, ನಮ್ಮ ಪಕ್ಷದ ಚಿಹ್ನೆಯನ್ನು ಹಾಕಲಿಲ್ಲ ಅಥವಾ ಬೇರೆ ಯಾವುದು ಅವರ ಅಭಿವೃದ್ಧಿಗಳನ್ನು ಹಾಕಲಿಲ್ಲ. ಮಕ್ಕಳೊಟ್ಟಿಗೆ ಸುಮ್ಮನೆ ಹೀಗೆ ಆಕ್ಟಿವಿಟೀಸ್ ಮಾಡಿದ್ದನ್ನು ಒಂದು ಹಾಕಿದ್ದಾರೆ ವಿನಃ ಇದರಲ್ಲಿ ಬೇರೆ ಏನು ಹಾಕಲಿಲ್ಲ. ಹಾಗಾಗಿ ಇನ್ನೊಂದು ನಾವಿಲ್ಲಿ ವೆರಿ ಇಂಪಾರ್ಟೆಂಟ್ ವಿಷಯವನ್ನು ಗಮನಿಸಬೇಕೇನಂದ್ರೆ, ಲಾಭ ಯಾರಿಗಾಯ್ತು? ಇನ್ನಷ್ಟು ಚರ್ಚೆ ಮಾಡೋಣ ಸಣ್ಣ ಬ್ರೇಕ್ ಅಂತ ಕೂಡ. ಎಸ್ ವೀಕ್ಷಕರೇ, ಇದೀಗ ಪ್ರತಿಭಾ ಕುಳಾಗಿ ಅವರು ಇನ್ನಷ್ಟು ವಿಷಯಗಳನ್ನ ನಮ್ಮ ಜೊತೆ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ. ಎಸ್ ಶಾಸಕ ಮೊಯ್ದಿನ್ ಬಾಬು ಅವರು ತಮ್ಮ ಭಾವಚಿತ್ರ ಇರುವಂತಹ ನೋಟ್ ಬುಕ್ ಅನ್ನ ಇದೀಗ ವಿತರಣೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಎಸ್ ಹಾಗೆ ಪ್ರತಿಭಾ ಕುಳಾಗಿ ಅವರೇ, ಮತ್ತೆ ನಾನು ನಿಮ್ಗೆ ಕೇಳಬೇಕು, ಒಂದು ಒಟ್ಟಾರೆಯಾಗಿ ನಾವು ಕೆಲವೊಂದಿಷ್ಟು ಎನ್ ಜಿ ಒಗಳಾಗಿರ್ಬೋದು ಇಂಥವರು ಕೂಡ ವಿತರಣೆಯನ್ನ ಮಾಡ್ತಾರೆ, ಆದ್ರೆ ಅವರು ತಮ್ಮ ಪ್ರಚಾರವನ್ನ ಮಾಡೋದಿಲ್ಲ ಅನ್ನುವಂಥದ್ದು. ಆದ್ರೆ ಇದೀಗ ಈ ಒಂದು ಶಾಸಕರು ಏನು ತಮ್ಮ ಫೋಟೋಗಳನ್ನ ಹಾಕಿ ಪ್ರಚಾರದ ಉದ್ದೇಶಕ್ಕೋಸ್ಕರ ಇದನ್ನ ಮಾಡಿದ್ದಾರೆ ಅನ್ನುವಂಥ ವಿಚಾರ. ಮೇಡಮ್, ಇದರಲ್ಲಿ ಲಾಭ ಯಾರಿಗೆ? ಮಕ್ಕಳಿಗೆ ಲಾಭ, ಅದು ಶಾಸಕರಿಗೆ ಲಾಭವ ಅಥವಾ ಅಪೋಸಿಟ್ ಪಾರ್ಟಿಗೆ ಲಾಭವ ಕಾಂಟ್ರವರ್ಸೀಸ್ ಮಾಡಿಕೊಂಡು, ಅದು ಪ್ರಶ್ನೆ ಅಲ್ಲ. ಉದ್ದೇಶ ಏನು? ಮಕ್ಕಳಿಗಾಗಿ ಪುಸ್ತಕ, ಅದರಲ್ಲಿ ಬರೀಲಿಕ್ಕೆ ಮಾತ್ರ ಆಗುದು, ಬೇರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನನ್ನ ಲೆಕ್ಕದಲ್ಲಿ ಒಂದು ಜನಸಾಮಾನ್ಯರಾಗಿ ಒಂದು ಶಾಸಕರಾಗಿ ಅವರು ಮಕ್ಕಳಿಗೆ ಡೊನೇಟ್ ಮಾಡಬೇಕು ಅಂತ ಆದ್ರೆ ಅವ್ರು ಮಾಡ್ಕೊಂಡಿದ್ದಾರೆ, ಅದರಲ್ಲಿ ತಪ್ಪೇನಿಲ್ಲ. ಪ್ರತಿ ಒಂದು ವಿದ್ಯಾರ್ಥಿ ಅವರ ಕ್ಷೇತ್ರಕ್ಕೆ ಒಳಗೆ ಆದ ವಿದ್ಯಾರ್ಥಿಗಳು ಅವರು ಶಾಸಕರು ಅಂತ ಅವ್ರಿಗೆ ತಿಳಿದಿರ್ಬೇಕು. ಅವ್ರಿಗೇನು ಮಕ್ಕಳಿಗೇನು ಬಂದು ಓಟ್ ಹಾಕ್ಲಿಕ್ಕೇನು ಆಗುದಿಲ್ಲ. ಸೊ ಇದರಲ್ಲಿ ರಾಜಕೀಯ ಉದ್ದೇಶ ನನ್ಗಂತೂ ಎಲ್ಲಿ ಕಾಣುದಿಲ್ಲ. ಈ ಹಿಂದೇನು, ಇವಾಗ ಮಾತ್ರ ಅಲ್ಲ, ನಂಗೆ ಗೊತ್ತಿದ್ದಾಗೆ ಮೊಯ್ದಿನ್ ಬಾವ ಅವರು ಇದರ ಮೊದಲು ಸಹ ಎಷ್ಟೋ ಕಡೆ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಇಷ್ಟು ವರ್ಷಗಳಲ್ಲಿ ಪ್ಯಾರಡೈಸ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಅವ್ರದ್ದೇನಿದೆ ಕಾಟಿಪಳ್ಳದಲ್ಲಿ, ಅದರ ಮುಖಾಂತರ ಅವರು ಪುಸ್ತಕಗಳನ್ನು, ಕೊಡೆಗಳನ್ನು, ಬೇರೆ ಬೇರೆ ಬೇಕಾಗುವ ಮಕ್ಕಳಿಗೆ ಬೇಕಾಗುವಂತ ವಸ್ತುಗಳನ್ನು ಅವರು ವಿತರಣೆ ಮಾಡ್ತಾ ಇದ್ರು. ಈ ಹಿಂದೆ ಈ 4 ವರ್ಷದಲ್ಲಿ ಸಹ ಪ್ರತಿ ವರ್ಷ ನಾವೆಲ್ಲ ಕಾರ್ಯಕರ್ತರು ಸೇರಿಕೊಂಡು ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಹಲವಾರು ಶಾಲೆಗಳಿಗೆ ಹೋಗಿ ಅಲ್ಲಿ ಸಿಹಿ ತಿಂಡಿ ವಿತರಿಸಿ ಅಥವಾ ಏನೆಲ್ಲ ಡೊನೇಷನ್ಸ್ ಕೊಟ್ಕೊಂಡು ಮಾಡ್ಕೊಂಡಿದ್ದೇವೆ. ಸೊ ಈ ವರ್ಷ ಅವ್ರೇನೋ ಒಂದು ಇನೋವೇಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಮಾಡಿದ್ದಾರೆ, ಹಾಗಾಗಿ ಅವರ ಭಾವಚಿತ್ರಗಳನ್ನು ಹಾಕಿದ್ದಾರೆ. ಈಗ ನೀವಿಲ್ಲಿ ನೋಡ್ಬೋದು ಅವರ ಪುಸ್ತಕ ಏನಿದೆ, ಅವರ ಭಾವಚಿತ್ರ ಮಾತ್ರ ಇದೆ. ಒಳಗಡೆ ನೀವು ನೋಡಿದ್ರೆ ಏನು ಡೆವಲಪ್ಮೆಂಟ್ ವರ್ಕ್ಸ್ ಇಲ್ಲ ಅಥವಾ ಅವರು ಇಷ್ಟು ಮಾಡಿದ್ದಾರೆ ಅಷ್ಟು ಮಾಡಿದ್ದಾರೆ ಏನು ಹೇಳಿಕೆಗಳು ಏನಿಲ್ಲ, ಬರೇ ಮಕ್ಕಳ ಜೊತೆ ಇದ್ದ ಪುಸ್ತಕಗಳಿದೆ. ಅದೇ ಈಗ ಬಿಜೆಪಿ ಅವರು, ಇದು ಒಂದು ವೈ ಎ ನಾರಾಯಣ್ ಸ್ವಾಮಿ ಅಂತ ಹೇಳುವ ಹೆಬ್ಬಾಳದ ಒಂದು ಎಮ್ ಎಲ್ ಎ ಆಗಿರುವಂತವರು ಈ ವರ್ಷ ಡಿಸ್ಟ್ರಿಬ್ಯೂಟ್ ಮಾಡಿದಂತ ಪುಸ್ತಕ ಅವರ ಕ್ಷೇತ್ರದಲ್ಲಿ. ಇಲ್ಲಿ ಅವರ ಚಿಹ್ನೆ ಇದೆ, ಇಲ್ಲಿ ಅವರ ಫೋಟೋ ಇದೆ, ಇಲ್ಲಿ ಹಿಂದ್ಗಡೆ ನೋಡಿದ್ರೆ ಅವ್ರ ಹೆಂಡತಿ ಫೋಟೋ ಇದೆ, ಇನ್ನು ಲೋಗೋ ಇದೆ, ನಮ್ಮ ಪ್ರಧಾನಮಂತ್ರಿಯ ಫೋಟೋನು ಇದೆ. ನಿನ್ನೆಷ್ಟೇ ನಳಿನ್ ಕುಮಾರ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ರು, ಹೌದು, ಒಂದು ಪುಸ್ತಕದಲ್ಲಿ ಪ್ರಿಂಟ್ ಮಾಡಬೇಕು ಅಂತ ಆದ್ರೆ ಅಲ್ಲಿ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಆಗಿದೆ ಅಂತ ಹೇಳಿ. ಹಾಗಾದ್ರೆ ಇದಕ್ಕೇನು ಹೇಳ್ತಾರೆ ಅವರು? ಪಕ್ಷದ ಚಿಹ್ನೆ ಇದೆ, ಎಮ್ ಎಲ್ ಎ ಫೋಟೋ ಇದೆ, ಇಲ್ಲಿ ಎಮ್ ಎಲ್ ಎ ಹೆಂಡತಿ ಫೋಟೋ ಇದೆ, ಇದಕ್ಕೇನು ಹೇಳ್ತಾರೆ ಅಂತ ಹೇಳುವ ನನ್ನ ಪ್ರಶ್ನೆ. ಓಕೆ, ಎಸ್, ಹಾಗೆ ನೀವು ಹೇಳಿದ್ರೆ ಇದೀಗ ಮಕ್ಕಳಿಗೆ ಯಾರು ಅನ್ನುವಂಥದ್ದು, ಶಾಸಕರು ಯಾರು ನಮ್ಮ ಕ್ಷೇತ್ರದ ಅನ್ನುವಂಥದ್ದು ಗೊತ್ತಾಗ್ಲಿ ಅನ್ನುವಂತಹ ಕಾರಣದಿಂದಾಗಿ ಇದೀಗ ಅವರ ಫೋಟೋವನ್ನ ಹಾಕಿರುವಂತದ್ದು ಅಂತ. ಹೌದು, ಅದೆಷ್ಟರ ಮಟ್ಟಿಗೆ ಅಂತ ಹೇಗೆ ಮಕ್ಕಳಿಗೆ ಕೂಡ ಇದೀಗ ಗೊತ್ತಿರೋದಿಲ್ವ? ಮೇಡಮ್, ನಾನೇನು ಹೇಳೋದಂದ್ರೆ, ಯಾರು ಸಹ ಈಗ ನನ್ಗೆ ಡೊನೇಟ್ ಮಾಡಬೇಕು. ಅದರಲ್ಲಿ ಈಗ ಸ್ಕೂಲ್ಸ್ಗಳು ಆಕ್ಸೆಪ್ಟ್ ಮಾಡ್ಕೊಂಡಿದೆ ಪುಸ್ತಕಗಳನ್ನು, ಮಕ್ಕಳು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನ ನನ್ನ ಮನೆಗೆ ಬಂದಿದ್ದಾರೆ, ನಾನೊಂದು ಕಾರ್ಪೊರೇಟರ್ ಆಗಿ ಎಷ್ಟೋ ಜನ ಶಾಸಕರ ಆಫೀಸಿಗೆ ಹೋಗಿದ್ದಾರೆ, ಅಲ್ಲಿ ನಿಮ್ಗೆ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಒಟ್ಟಿಗೆ ನಾವು ಕೊಡ್ತೇವೆ, ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ. ಅವರ ಕ್ಷೇತ್ರ ಬಿಟ್ಟು ಬೇರೆಯವರು, ಹೂ ಇಸ್ ಇನ್ ನೀಡ್ ಆಫ್ ಬುಕ್ಸ್, ಬಂದು ನಮಗೂ ಕೊಡಿ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಎಷ್ಟೋ ಸ್ಕೂಲ್ಸ್ ಮುಂದೆ ಬಂದಿದೆ ಬೇರೆ ಕ್ಷೇತ್ರದ್ದು, ನಮ್ಮ ಶಾಸಕರ ಕ್ಷೇತ್ರದಲ್ಲ,
ನಮ್ಮ ಶಾಲೆ ಬಡ ಶಾಲೆ, ತುಂಬಾ ಕಷ್ಟದಲ್ಲಿದ್ದೇವೆ, ನಮಗೂ ಸ್ವಲ್ಪ ಬುಕ್ಸ್ ಕೊಡಿಸಿ ಅಂತ ಹೇಳಿ. ಹಾಗಾಗಿ ಒಂದು ಸಮಾಜದಲ್ಲಿ ಒಂದು ಮಕ್ಕಳಿಗೆ ಅಥವಾ ಒಂದು ಸಮಾಜಕ್ಕೆ ಒಳ್ಳೇದಾಗುದಂತಾದ್ರೆ ಫೋಟೋ ಹಾಕಿದ್ರೇನು, ಮತ್ತೊಂದು ಹಾಕಿದ್ರೇನು, ಅದರಿಂದ ಏನು ಹಾನಿ ಇಲ್ಲ. ಈ ಬುಕ್ ಅನ್ನು ಬೈಂಡ್ ಮಾಡಿದ್ರೆ ನಮ್ಮ ಶಾಸಕರ ಮುಖಾನು ಕಾಣಲ್ಲ, ಮಕ್ಕಳಿಗೆ ಬುಕ್ ಆಗುತ್ತೆ ಬರೀಲಿಕ್ಕೆ. ಅಂತ ಒಳ್ಳೆ ಉದ್ದೇಶ ಇಟ್ಕೊಂಡು ನಮ್ಮ ಶಾಸಕರು ಈ ಪುಸ್ತಕವನ್ನು ಕೊಟ್ಟಿದ್ದಾರೆ. ಓಕೆ, ನೀವು ಈಗಾಗಲೇ ಅದಕ್ಕೆ ಒಂದು ಆನ್ಸರ್ ಅನ್ನ ಮಾಡ್ಲಿಲ್ಲ ಯಾಕಂತ ಹೇಳಿದ್ರೆ, ಎಸ್ ಇದ್ರ ಬಗ್ಗೆ ಓಕೆ ನಮ್ಮ ಜೊತೆ ಮಾತಾಡ್ಲಿಕ್ಕಿದ್ದಾರೆ. ಹಲೋ ಹಲೋ ಹಲೋ, ಎಸ್ ನಮ್ಮ ಜೊತೆ ಮಾತಾಡ್ಲಿಕ್ಕಿದ್ದಾರೆ ಬಿಜೆಪಿ ಉತ್ತರ ಕ್ಷೇತ್ರದ ಅಧ್ಯಕ್ಷರಾದಂತಹ ಡಾಕ್ಟರ್ ಭರತ್ ಶೆಟ್ಟಿ ಅವರು. ಸರ್ ನಮಸ್ತೆ. ಓಕೆ, ಇದೀಗ ಪ್ರತಿಭಾ ಕುಳಾಗಿ ಅವರು ನಮ್ಮ ಜೊತೆ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು, ಹೇಳಿ ಅವ್ರ ಹತ್ರ ಮಾತಾಡಿ. ಶಾಸಕರು ತಮ್ಮ ಒಂದು ಭಾವಚಿತ್ರ ಇರುವಂತಹ ನೋಟ್ ಬುಕ್ ಗಳನ್ನ ವಿತರಣೆಯನ್ನ ಮಾಡಿರುವಂತದ್ದು, ಆದ್ರೆ ಅವರ ಒಂದು ಅಥವಾ ಮಕ್ಕಳಿಗೆ ಅವರ ಪರಿಚಯ ಆಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಭಾವಚಿತ್ರವನ್ನ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೀವ್ ಹೇಳಿ. ಜನಾರ್ದನ್ ಪೂಜೆ ಅವರು ಉತ್ತರ ಕೊಟ್ಟಿದ್ದಾರಲ್ಲ, ಹೊರ ಪಕ್ಷದ ಹಿರಿಯರು ಹೇಳಿದ್ದಾರೆ ಅಷ್ಟೇ, ಉತ್ತರ ಬೇರೆ ಏನು ಉತ್ತರ ಇಲ್ಲ ಅದಕ್ಕೆ. ಓಕೆ, ಇದಕ್ಕೆ ಅವರು ಭಾವಚಿತ್ರವನ್ನ ಹಾಕ್ಲಿಕ್ಕೆ ಕಾರಣ ಏನಿರ್ಬಹುದು ಅಂತ? ಭಾವಚಿತ್ರ ಕಾರಣ ಹಾಕ್ಲಿಕ್ಕೆ ಇರೋದು ಅಷ್ಟೇ. ಆಯ್ತು, ನಮ್ಮ ಜನಾರ್ದನ್ ಪೂಜಾರಿ ಅವರು ಅದಕ್ಕೆ ಉತ್ತರ ಕೊಟ್ಟಿದ್ದೀರಿ ಅಂತ ಹೇಳಿದ್ರಿ ಭರತ್. ಓಕೆ ಓಕೆ, ಅವರು ಮಾತಾಡ್ತಾ ಇದ್ದಾರೆ, ಪ್ರತಿಭಾ ಕುಳಾಯಿ ಅವರ ಜೊತೆ ಮಾತಾಡ್ತಾ ಇದ್ದಾರೆ, ಮಾತಾಡಿ ಅವರು ಮಾತಾಡ್ತಾರೆ. ಮಾತಾಡ್ತಾರೆ ಭರತ್ ಅವರೇ, ಈಗ ಈಗಾಗ್ಲೇ ನೀವು ಅವ್ರು ಮಾತಾಡ್ತಾರೆ ಅವ್ರು ಮಾತಾಡ್ತಾರೆ. ಓಕೆ ಭರತ್ ಅವರೇ, ಈಗಾಗ್ಲೇ ನೀವು ಹೇಳಿದ್ರಿ ನಮ್ಮ ಶಾಸಕರು, ನೀವು ತುಂಬಾ ರಿವೋಲ್ಟ್ ಮಾಡ್ತಾ ಇದ್ದೀರಿ ನಮ್ಮ ಶಾಸಕರು ಅವರ ಪುಸ್ತಕಗಳಲ್ಲಿ ಅವರ ಭಾವಚಿತ್ರ ಹಾಕಿದ್ದಾರೆ ಅಂತ ಹೇಳಿ. ನನ್ನ ಕೈಯಲ್ಲಿ ಈಗ ಸ್ಟುಡಿಯೋ ಅಲ್ಲಿ ನಿಮ್ಮ ಪಕ್ಷದ ವೈ ಎ ನಾರಾಯಣ ಸ್ವಾಮಿ ಹೇಳುವವರ ಪುಸ್ತಕ ನನ್ನ ಕೈಯಲ್ಲಿದೆ, ಅವರ ಭಾವಚಿತ್ರ ನಿಮ್ಮ ಪಕ್ಷದ ಚಿಹ್ನೆ ಅದೇ ರೀತಿ. ಅಲ್ಲಲ್ಲ, ಲೆಟ್ ಮಿ ಕಂಪ್ಲೀಟ್. ಅದು ಅದು ಮಾತ್ರ ಅಲ್ಲ, ಅವರ ಹೆಂಡತಿ ಚಿತ್ರನೂ ಇದೆ ಅದರಲ್ಲಿ. ಅದಕ್ಕೆ ಏನ್ ಹೇಳ್ತೀರಾ ನೀವು? ಅದಷ್ಟ ಅಲ್ಲ, ಇನ್ನೊಬ್ರು ಶಾಸಕರಿದ್ದಾರೆ ಬಳ್ಳಾರಿ ಅವರು, ಆ ಪುಸ್ತಕನು. ಮೇಡಮ್ ಕೇಳಿ, ಸಿಂಪಲ್ ಆಗಿ ಕೇಳಿ, ನಾ ಮೇಲ್ಗಿದ ಹೇಳಿದ್ದಾನೆ, ಯಾರೇ ಆಗ್ಲಿ, ಕಾಂಗ್ರೆಸ್ ಅವರಾಗ್ಲಿ, ನೀವಾಗ್ಲಿ, ನಾನಾಗ್ಲಿ, ಬಿಜೆಪಿ ಅವರಾಗ್ಲಿ, ಕಮ್ಯುನಿಸ್ಟ್ ಅವರಾಗ್ಲಿ, ಮಕ್ಕಳನ್ನ ರಾಜಕೀಯಕ್ಕೆ ಉಪಯೋಗಿಸು ತಪ್ಪು. ಮಕ್ಕಳನ್ನ ರಾಜಕೀಯದಲ್ಲಿ ಉಪಯೋಗಿಸಲಿಲ್ಲ, ಯಾಕಂದ್ರೆ ನಾವು ಎಲ್ಲಿ ಪಕ್ಷದ ಚಿಹ್ನೆ ಹಾಕ್ಲಿಲ್ಲ. ಭರತ್ ಅವರೇ, ನಾನು ಒಂದ್ ವಿಷಯ ಹೇಳ್ತೇನೆ, ಯಾವ್ದೇ ಅಲ್ಲ ಭರತ್ ಅವರೇ, ಒಂದ್ ವಿಷಯ ನಾನು ಹೇಳ್ತೇನೆ ನಿಮ್ಗೆ. ಈಗ ನಾವು ಯಾವುದೇ ಪಕ್ಷದಲ್ಲಿ ಇರ್ಲಿ, ಬಿಜೆಪಿ ಅಲ್ಲಿ ಇರ್ಲಿ, ಕಾಂಗ್ರೆಸ್ ಅಲ್ಲಿ ಇರ್ಲಿ, ಯಾವ್ದೇ ಇರ್ಲಿ, ಜನಸಾಮಾನ್ಯರಿಗೆ ನಮ್ಮಿಂದ ಲಾಭ ಆಗ್ಬೇಕು, ಅದು ಉದ್ದೇಶ. ಮಕ್ಕಳಿಗೆ ಆರು ಪುಸ್ತಕ ಸಿಕ್ಕಿದೆ, ಮಕ್ಕಳಿಗೆ ಲಾಭ ಆಗಿದೆ, ಯಾರಿಗೂ ಇದ್ರಲ್ಲಿ ತೊಂದರೆ ಆಗ್ಲಿಲ್ಲ. ಇಲ್ಲಿ ಯಾರಿಗೂ ನಾವು ಬೇಡದೇನೋ ಮಾರ್ಲಿಲ್ಲ ಅಥವಾ ಸಾರಾಯಿ ಕೊಡ್ಲಿಲ್ಲ, ಏನಿಲ್ಲ. ಪುಸ್ತಕವನ್ನು ಕೊಟ್ಟಿದ್ದೇವೆ ಮಕ್ಕಳಿಗೆ, ಬರೀಲಿಕ್ಕೆ ಪುಸ್ತಕವನ್ನು ಕೊಟ್ಟಿದ್ದೇವೆ ಮಕ್ಕಳು, ಇದನ್ನು ಶಾಲೆಯಲ್ಲಿ ಉಪಯೋಗ ಮಾಡುವ ಅಗತ್ಯ ಇಲ್ಲ. ಒಂದು ಹೇಳ್ತೇನೆ, ಒಂದು ಒಂದು ಸ್ಟೂಡೆಂಟ್ ಗೆ ಆರು ಪುಸ್ತಕ ಆಗ್ಲಿ, ನಾಲ್ಕು ಪುಸ್ತಕ ಆಗ್ಲಿ, ಎಲ್ಲಿಗೆ ಸಾಕಾಗುದಿಲ್ಲ. ಆಯ್ತಾ, ಇದನ್ನ ನಾನು ಕೊಡ್ಲಿಕ್ಕೆ. ಅದೇ ಅದೇ ನಿಮ್ಮ ಈ ಮಾತಿಗೆ ನಾನು ಹೇಳ್ತೇನೆ, ಈ ಮಾತಿಗೆ ನಾನು ಹೇಳ್ತೇನೆ, ನಿಮ್ಮ ಶಾಲೆಗಳಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ, ಹೆಣ್ಣು ಮಕ್ಕಳಿಗೆ ಟಾಯ್ಲೆಟ್ ವ್ಯವಸ್ಥೆ. ಆಯ್ತು ಭರತ್ ಅವರೇ, ಒಂದ್ ನಿಮಿಷ ಇಲ್ಲ, ಒಂದ್ ನಿಮಿಷ ಭರತ್ ಅವರೇ, ವ್ಯವಸ್ಥೆ ಇಲ್ಲ. ನೀವು ಅಷ್ಟು ಎಕ್ಸ್ಟ್ರಾ ದುಡ್ಡಿದ್ರೆ ಅದನ್ನ ಮಾಡಿ. ಭರತ್ ಅವರೇ, ನಾನು ಒಂದ್ ವಿಷಯ ಹೇಳ್ತೇನೆ ನಿಮಗೆ, ನಮ್ಮ ಕ್ಷೇತ್ರದಲ್ಲಿರುವ ಶಾಲೆಗಳಲ್ಲಿ ಬಂದು ನೀವು ನೋಡಿ. ಓಕೆ, ಭರತ್ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ ಅವರು ಏನು ಹೇಳೋದು ಬೇಡ, ಕೇಳಿ ಹೊರತಿಗೆ ಇಲ್ಲ, ನೀವು ಕೇಳಬೇಕು, ನೀವು ನಾವು ಮಾತಾಡಿದ್ರೆ ಕೇಳಬೇಕು. ಗೋಕುಲ ಇವರು ಮಾತಾಡ್ತಿದ್ದಾರೆ, ಮಾತಾಡ್ಲಿ. ಹೇಳಿ ಹೇಳಿ ನೋಡಿ. ಹೇಳಿ, ಸ್ಕೂಲಿನ ಹೊರಗೆ ಎಲ್ಲ ಇದ್ರಲ್ಲ, ಎಂಎಲ್ಎ ಅವರ ಭಾವಚಿತ್ರ ಹಾಕಿದ್ರಲ್ಲ, ಹಾಕಿತ್ತು ಇವತ್ತು ತೆಗಿತಿದ್ರಲ್ಲ, ಅಷ್ಟು ಅರ್ಥ ಆಗುದಿಲ್ವಾ? ಅದೇ ಶಾಲೆಯವರು ಹಾಕಿದ್ದು, ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು, ಶಾಲೆಯವರು ಹಾಕಿದ್ರು. ನನ್ನ ಮೇಲೆ ನೀವು ಮಾತಾಡುದು ಬೇಡ, ನಾನು ಫಸ್ಟ್ ಮಾತಾಡೋದನ್ನ. ಆಯ್ತು ಹೇಳಿ, ಮಾತಾಡಿ, ಮತ್ತೆ ನೀವು ನಾನು ಮಾತಾಡೋದನ್ನ ಮಾತ್ರ ಕೇಳಬೇಕು. ಆರಾಮಲ್ಲಿ ಕುತ್ಕೊಂಡು ಉತ್ತರ ಕೊಡಿ ಮೇಡಮ್. ಆಯ್ತು, ಹೇಳುದನ್ನ ಕೇಳಿ. ಆಯ್ತು, ಪುಸ್ತಕ ಬರ್ಲಿಕ್ಕಿಂತ ಮುಂಚೆನೆ ಕೆಲ ಶಾಲೆಗಳಲ್ಲಿ ಫ್ಲೆಕ್ಸ್ ಹಾಕಿದ್ದಾರೆ, ಮತ್ತೆ ಸರ್ಕಾರಿ ನೌಕರರ ಹೆಸರುಗಳಲ್ಲಿ ಅಭಿನಂದನೆಗಳನ್ನ ಹಾಕಿದ್ದಾರೆ, ಸರ್ಕಾರದಿಂದ ಡಿಡಿಪಿ ಆಫೀಸ್ ಇಂದ ನೋಟಿಸ್ ಬಂದಿದೆ, ಈ ರೀತಿಯ ಚಟುವಟಿಕೆ ಒಳ್ಳೇದಲ್ಲ ಅಂತ. ಆ ಸರ್ಕಾರಿ ನೋಟಿಸ್ ಇಂದ ಸರ್ಕಾರ ಇರುವುದಿಲ್ಲ, ಎಲ್ಲರಿಂದ ತಿಳಿದಂತ ವಿಷಯ. ನಿಮ್ಮ ನಾಯಕರಂತ ಜನಾನಂದ ಪೂಜೆ ಅವರು ಸಹ ಹೇಳಿದ್ದಾರೆ, ಇದೆಲ್ಲ ವಿಷಯ ಇಟ್ಟುಕೊಂಡು ಮತ್ತು ನಾವು ಆತ್ಮಶಕ್ತಿ ನಮ್ಗೆ ಬಿಡ್ತದ? ಅಪ್ಪ, ಬಿಜೆಪಿ ಅವರು ಹೇಳ್ಬೋದು, ಭರತ್ ಶೆಟ್ಟಿ ಹೇಳ್ಬೋದು, ನೀವು ಹೇಳ್ಬೋದು, ಮತ್ತೊಬ್ರು ಹೇಳ್ಬೋದು, ಇದು ಮಾಡಿದ್ರು ಸರಿ ಅಂತ ನಮ್ಮ ಆತ್ಮ ಹೋಗ್ತದ? ಅದನ್ನ ನಾವು ಚಿಂತನೆ ಮಾಡ್ಕೊಳ್ಳಿ. ಈಗ ನಾನ್ ಮಾತಾಡ್ಲ ಭರತ್ ಅವರೇ, ರಾಜಕೀಯ ಬಿಡಿ, ಅದೇ ನಾ ನಿಮ್ಮ ಹತ್ರ ಹೇಳೋದು, ರಾಜಕೀಯ ಬಿಡಿ. ನಿಮ್ಮ ನಿಮ್ಮ ಶಾಸಕರಿಗೂ ನೋಟಿಸ್ ಹೋಗುತ್ತಾ? ಎಲ್ಲ ಶಾಲೆ ಹೊರಗಡೆ ಹಾಕಿದ್ರ ಮೇಡಮ್, ಅವ್ರು ಮಾತಾಡ್ತಾನೆ ಇದ್ದಾರೆ, ನನ್ಗೆ ಮಾತಾಡ್ಲಿಕ್ಕಿದೆ. ಓಕೆ ಭರತ್ ಶೆಟ್ಟಿ ಅವರು, ನಿಮ್ಮ ಮಾತ್ರ ಕಂಪ್ಲೀಟ್ ಮಾಡಿ, ಹೇಳಿ ಹೇಳಿ. ನೋಡಿ ಮೇಡಮ್, ಇರಿ ಮಾತಾಡಿ, ಒಮ್ಮೆ ನೀವು ಮತ್ತೆ ಮಾತಾಡಿ, ಮಾತಾಡಿ. ನೀವು ನಾನ್ ಫೋನ್ ಇಟ್ಟ ಮೇಲೆ ನೀವು ಏನ್ ಬೇಕಂತ ಹೇಳಿ, ನಾನ್ ನಿಮ್ಮ ಹತ್ರ ಉತ್ತರ ಕೇಳ್ತಿಲ್ಲ. ಹೇಳಿ, ನಿಮ್ಮ ಹಾಕಿದ್ದಾರೆ ಅವ್ರು, ನಾನು ಹೇಳ್ತಿದ್ದಾನಲ್ಲ, ಎಲ್ಲದೂ ತಪ್ಪು.
ಯಾರು ಹಾಕಿದ್ರು ತಪ್ಪು ಹೇಳಬೇಕಲ್ಲ, ಇನ್ನೇನು ಅದ್ರ ಬಗ್ಗೆ ಇಲ್ಲ. ಹಾಕಿದ್ರು ತಪ್ಪು ಟಿಡಿಪಿ ಆಫೀಸ್ ಇಂದ ನೋಟಿಸ್ ಬಂದಿದೆಯಲ್ಲ, ಆದ್ರೆ ಅದು ಸರಿ ಅಲ್ವಾ? ಇಲ್ಲ ಭರಶೆಟ್ಟಿ ಅವರೇ, ನೀವು ಕೂಡ ಪ್ರತಿಭಾ ಪುಳಾಯಿ ಅವರ ಮಾತನ್ನ ಕೇಳಿಸ್ಕೋಬೇಕು, ನೀವು ಸರ ಕೇಳಿಸ್ಕೊಳ್ಳಿ, ಅವ್ರು ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಅವ್ರು ಹೇಳಿದ್ರು ಹಲವಾರು ಶಾಲೆಗಳಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲ ಅಂತ ಹೇಳಿ. ನಮ್ಮ ಶಾಸಕರ ಕ್ಷೇತ್ರದಲ್ಲಿ ಬರುವ ಒಂದು ಶಾಲೆ ತೋರಿಸ್ಲಿ ಎಲ್ಲಿ ಟಾಯ್ಲೆಟ್ ಇಲ್ಲ. ಅಲ್ಲ, ನೀವ್ ಹೇಳಿದಕ್ಕೆ ಮಾತು, ನೀವ್ ಹೇಳಿದಕ್ಕೆ ಮಾತು. ನೀವೀಗ ನೀವ್ ಮಾತಾಡುವಾಗ ನಾನು ಸುಮ್ನೆ ಇದ್ದೆ. ಈಗ ನೀವು ಇನ್ನ ಬ್ಯಾನರ್ ವಿಷಯ ನೀವ್ ಮಾತಾಡಿದ್ರಿ, ಬ್ಯಾನರ್ ವಿಷಯ ನಾವು ಹಾಕಿಸ್ಲಿಲ್ಲ ಅಥವಾ ನಮ್ಮ ಶಾಸಕರು ಹಾಕಿಸ್ಲಿಲ್ಲ. ನಮ್ಮ ಶಾಸಕರು ಹಾಕಿಸಿದಾರೆ ಅಂತಾದ್ರೆ ನಮ್ಮದೇ ಸರ್ಕಾರ ಇರುವುದು, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಮ್ಮದೇ ಮೇಯರ್ ಇರುವುದು, ನಮ್ಮದೇ ಆಡಳಿತ ಇರುವುದು, ನಾವು ತೆಗಿಸ್ತೇವ? ಅದೊಂದು ಪ್ರಶ್ನೆ. ಅಭಿಮಾನಿಗಳು ಹಾಕಿದ್ದಾರೆ, ನಮ್ಮ ಶಾಸಕರೇ ಹೇಳಿದ್ದಾರೆ ಎಲ್ಲ ತೆಗೆಸ್ಲಿಕ್ಕೆ, ಆರ್ಡರ್ ಮಾಡಿದ್ದಾರೆ. ಈಗ ಎಲ್ಲ ಬ್ಯಾನರ್ ಗಳನ್ನು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಿರ್ಧಾರವಾಗಿದೆ, ಎಲ್ಲ ಬ್ಯಾನರ್ಸ್ ಗಳನ್ನು ತೆಗೆದಿದ್ದಾರೆ. ನೋಡಿ, ಒಂದೇ ಕಡೆ ಮಾಡಿರ್ತಾರೆ, ಅಲ್ಲಿ ಫಾರ್ಮ್ಯಾಟ್ಸ್ ಇರ್ತದೆ. ಮೇಡಮ್, ಒಂದ್ ವಿಷಯ ಕೇಳಿ, ನೋಟ್ ಬುಕ್ ಬರ್ಲಿಕ್ಕಿಂತ ಮುಂಚೆ ನಿಮ್ದು ಫ್ಲೆಕ್ಸ್ ಬರ್ತದೆ. ಇದೆಲ್ಲ ನೀವು ತಪ್ಪು ಮಾಹಿತಿ ಇಲ್ಲಿ ಕೊಡಬೇಡಿ. ನೀವು ಬೇಕಾದಷ್ಟು ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದೀರಿ, ಬೇಕಾದಷ್ಟು ತಪ್ಪು ಮಾಹಿತಿಗಳನ್ನು ನೀವು ಕೊಟ್ಟಿದ್ದೀರಿ. ಇಂಥ ತಪ್ಪು ಮಾಹಿತಿಗಳನ್ನು ಜನರಿಗೆ ಕೊಡಬೇಡಿ. ಜನರು ಮೂರ್ಖರಲ್ಲ, ಜನರು ಬೇಕಾದಷ್ಟು ನಿಮ್ಮ ನಾಟಕಗಳನ್ನು ನೋಡಿದ್ದಾರೆ ಈ ಹಿಂದೆ. ನಿಮ್ದೆಲ್ಲ ಡ್ರಾಮಾ ಎಲ್ಲ ಬಾರಿ ಒಳ್ಳೇದು, ಆಯ್ತು ಆಯ್ತು. ಓಕೆ, ಥ್ಯಾಂಕ್ ಯು ಮೇಡಮ್. ಐ ಥಿಂಕ್ ಈ ಡಿಸ್ಕಶನ್ ನಾವಿಲ್ಲಿ ಮಾಡಬಾರ್ದು. ಜನಾರ್ದನ್ ಪೂಜಾರಿ ಅವರು ತಪ್ಪು ಹೇಳಿದ್ರ? ನಿಮ್ಮ ಎಂಎಲ್ಎ ಮಾಡಿದ್ದು ಸರಿಯಾ? ನಿಮ್ಮ ಎಂಎಲ್ಎ ಪಕ್ಷದ ಚಿನ್ನ ಹಾಕಿ ಮಾಡಿದ್ದು ಸರಿಯಾ? ಎಷ್ಟು ಹೇಳ್ಬೇಕು ತಪ್ಪ ಅಂತ? ಅದು ತಪ್ಪ ಗೊತ್ತಿಲ್ಲ ಹಾಗಾದ್ರೆ. ಅದಕ್ಕೆ ಯಾವಾಗ ಪ್ರತಿಭಟನೆ ಮಾಡ್ತೀರಾ ಡಿಡಿಪಿ ಆಫೀಸಿಗೆ ಹೋಗಿ ವಿದ್ಯಾರ್ಥಿಗಳನ್ನ? ಕರೆಕ್ಟ್, ಅದಕ್ಕೆ ನೀವು ಯಾವಾಗ ಪ್ರತಿಭಟನೆ ಮಾಡ್ತೀರಾ? ಈಗ ನಮ್ಮ ಎಂಎಲ್ಎ ವಿರೋಧ ನೀವು ಪ್ರತಿಭಟನೆಯನ್ನು ಮಾಡಿದಿರಲ್ಲ, ಈಗ ನಿಮ್ಮ ಎಂಎಲ್ಎ ಅಗೇನ್ಸ್ಟ್ ನೀವು ಯಾವಾಗ ಮಾಡ್ತೀರಾ ಅಂತ ಹೇಳಿ, ನಾವು ನಿಮ್ ಜೊತೆ ಸೇರ್ತೇವೆ. ಅಲ್ಲ, ನೀವ್ ಹೇಳಿ, ನಾವು ಮಾಡ್ತೇವೆ ನಿಮ್ ಜೊತೆ ಸೇರ್ಕೊಂಡು. ಯಾಕೆಂದ್ರೆ ನೀವು ಇಂಥ ಪ್ರತಿಭಟನೆ ನಿಮ್ಮ ನೀವು ಇಂಥದನ್ನೇ ಮಾಡ್ಕೊಂಡು ಮಾಡಿದ್ದು ಇಷ್ಟು ವರ್ಷ. ಜನರಿಗೀಗ ನಿಮ್ಮ ಬಣ್ಣ ಬಯಲಾಗಿದೆ, ನೀವ್ ಏನು ಅಂತ ಜನರಿಗೆ ಗೊತ್ತಾಗಿದೆ. ಹಾಗಾಗಿ ನೀವು ಪ್ರತಿಭಟನೆ ಮಾಡ್ತಿರಲ್ಲ ನಿಮ್ಮ ಎಂಎಲ್ಎ ಅಗೇನ್ಸ್ಟ್, ಆವಾಗ ಹೇಳಿ, ನಾನು ಸೇರ್ಕೊಳ್ತೇನೆ ನಿಮ್ಮ ಜೊತೆ. ಅಲ್ಲ, ನಾವ್ ಇಂಥದಕ್ಕೆಲ್ಲ ಮಾಡುದಿಲ್ಲ, ನಮ್ಗೆ ಅಭಿವೃದ್ಧಿ ಮಾಡ್ಬೇಕು. ನೀವ್ ಮಾಡ್ಕೊಳ್ಳಿ, ನಮ್ಗೆ ಇಂಥ ಪ್ರತಿಭಟನೆಗಳಿಗೆ ಇಂಥ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ನಮ್ಗೆ ಹತ್ರ ಟೈಮ್ ಇಲ್ಲ. ನಮ್ಗೆ ಜನರನ್ನು ರೀಚ್ ಆಗ್ಬೇಕು, ಡೆವಲಪ್ಮೆಂಟ್ ವರ್ಕ್ಸ್ ಅನ್ನ ಮಾಡ್ಬೇಕು. ಸಿಂಪಲ್ ಆಸ್ ದಟ್. ಮಕ್ಕಳನ್ನ ರಾಜಕೀಯ ಪಡಿಸ್ಕೊಳ್ಳೋದು ತಪ್ಪು. ನೋಡಿ ಭರತ್ ಅವರೇ, ನಿಮ್ಗೆ ಅಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಇರ್ಬೇಕು. ಮಕ್ಕಳು 18 ವರ್ಷ ಆಗದೆ ಅವ್ರಿಗೆ ರಾಜಕೀಯ ಮಾಡ್ಲಿಕ್ಕೆ ಆಗುದಿಲ್ಲ, ಅವ್ರಿಗೆ ವೋಟ್ ಹಾಕ್ಲಿಕ್ಕೆ ಆಗುದಿಲ್ಲ. ಮೇಡಮ್, ಮನೆಗೆ ಹೋಗಿ ತೊಗೊಂಡು ತೋರಿಸ್ತಾರೆ, ಮಕ್ಕಳು ಓಟ್ ಹಾಕುದಲ್ಲ. ಆಯ್ತು, ಓಟ್ ಹಾಕ್ಲಿಕ್ಕೆ ಗೊತ್ತಿಲ್ಲಲ್ಲ, ಹಾಗಾದ್ರೆ ಮಕ್ಕಳನ್ನ ಕೂರ್ಸಿ ನಿಮ್ದು ಪ್ರೈವೇಟ್ ಒಂದ್ ಕೆಲಸ ಮಾಡಿ. ಟೆಕ್ಸ್ಟ್ ಬುಕ್ ಕೊಡ್ತಾರೆ ಅವ್ರಿಗೆ, ಟೆಕ್ಸ್ಟ್ ಬುಕ್ ಅಲ್ಲ, ನೋಟ್ ಬುಕ್. ಅದಾದ ನಂತರ ನೀವು ನ್ಯೂಸ್ ಪೇಪರ್ ಕಾಪಿ ನಮ್ಮ ಎಲ್ಲ ಮಕ್ಕಳ ಕೈಯಲ್ಲಿ ಕೊಟ್ಟು ಮನೆ ತಂದೆ ತಾಯಿಗೆ ಹೋಗಿ ಮುಟ್ಟಿ ಅಂತ ಹೇಳಿದ್ರಲ್ಲ. ಅದು ನನ್ಗೆ ಗೊತ್ತಿಲ್ಲ ಭರತ್ ಅವರೇ, ಈ ವಿಷಯ ನನ್ನ ಗಮನಕ್ಕೆ ಇಲ್ಲ. ಈ ವಿಷಯ ನನ್ನ ಗಮನಕ್ಕೆ ಇಲ್ಲ. ಮಕ್ಕಳ ಕೇಳಿ, ಇದು ಬಾರಿ ಮುಖ್ಯ ವಿಷಯ. ನೀವು ಉತ್ತರ ಕೊಡಿ. ನಿಮ್ಮ ಸ್ಟೂಡೆಂಟ್ಸ್ ಗಳಿಗೆ ಒಂದು ದಿನಪತ್ರಿಕೆ ಕಾಪಿಯನ್ನು ಕೊಟ್ಟು ಅದರಲ್ಲಿ ತನ್ನ ಪರವಾದ ನ್ಯೂಸ್ ಇತ್ತು, ಎಂಎಲ್ಎ ಅವರ ಪರವಾದ ನ್ಯೂಸ್, ಪಾಲೆಮಾರಿಗೆ ಟಾಂಗ್ ಕೊಟ್ಟಂತ ಮೊಯ್ದಿನ್ ಬಾವ ಅಂತ. ಆ ನ್ಯೂಸ್ ಪೇಪರ್ ನ ಕಾಪಿಗಳನ್ನ ಪ್ರತಿಗಳನ್ನ ಸಣ್ಣ ಮಕ್ಕಳ ಕೈಯಲ್ಲಿ ಕೊಟ್ಟು ನೀವು ಹೋಗಿ ನಿಮ್ಮ ಮನೆಗೆ ಹೋಗಿ ತಂದೆ ತಾಯಿಯರಿಗೆ ಮುಟ್ಟಿ ಅಂತ ಹೇಳಿದ್ರಲ್ಲ, ಯಾವ ಉದ್ದೇಶ? ಇದು ಖಂಡಿತವಾಗಿ ನನ್ನ ಗಮನಕ್ಕೆ ಇಲ್ಲ. ನಾನಿದ್ದಾಗ ಅಂತೂ ಎಲ್ಲಿ ಇಂತ ಘಟನೆ ನಡೆಯಲಿಲ್ಲ. ನನಗಲ್ಲ, ನಮ್ಮ ರಾಜಕೀಯ ವ್ಯವಸ್ಥೆಗೆ ನಾಚಿಕೆ ಆಗ್ತದೆ, ಇದು ಸರಿಯಲ್ಲ. ಅದಕ್ಕೆ ಮಾಡುವ, ನಾವು ಮಾಡುವ, ನೀವು ಮಾಡುವ, ಎಲ್ಲರೂ ಮಾಡುವ, ಯಾವ ಬೇರೆ ರೀತಿಯಲ್ಲಿ ಹೋರಾಟ ಮಾಡುವ. ಮಕ್ಕಳನ್ನ ಬಿಟ್ಟುಬಿಡಿ, ಏನ್ ಬೇಕಾದ್ರೆ ಮಾಡ್ಲಿ. ನಿಮ್ದು ಸ್ವಾತಂತ್ರ್ಯ ಉತ್ಸವ ಆದ ಮೇಲೆ ಪುನಃ ಮಕ್ಕಳನ್ನ ಶಾಲೆಯಿಂದ ಕಲ್ತಿದ್ದ ಗ್ರೌಂಡ್ ನಲ್ಲಿ ಎರಡನೇ ಸ್ವಾತಂತ್ರ್ಯ ಉತ್ಸವ, ಇದೆಲ್ಲ ಸರಿಯಾ? ನಿಮ್ಗೆ ಮನಸ್ಸೋಗ್ತದ ಮೇಡಮ್? ಖಂಡಿತ ನನಗೆ ಗೊತ್ತುಂಟು ನಿಮ್ಮ ಆತ್ಮಸಾಕ್ಷಿ. ಪ್ರತಿಭಾ ಅವರೆ, ನಿಮ್ಮ ಮನ ಆತ್ಮಸಾಕ್ಷಿಗೆ ನೀವೇ ಒಪ್ಪುತ್ತಿಂದ ನನಗೆ 100% ಗೊತ್ತುಂಟು. ಮಕ್ಕಳು ಒಂದು ಸಾರಿ ಸ್ವಾತಂತ್ರ್ಯ ಉತ್ಸವ ಶಾಲೆಯಲ್ಲಿ ಮಾಡಿದ ನಂತರ ಪುನಃ ಅವರನ್ನ ಪಿಜಾ ಗ್ರೌಂಡ್ ಅಲ್ಲಿ ತಿರುಗಿಸಿ ಹೋಗಿ ಪುನಃ ಅವರ ಸುತ್ತಿಟ್ಟು ಅಗತ್ಯ ಇಲ್ಲ. ಅಗತ್ಯ ಇಲ್ಲ. ಮಕ್ಕಳ ಹತ್ರ ನೀವು ನ್ಯೂಸ್ ಪೇಪರ್ ಕೊಟ್ಟು ತಂದೆ ತಾಯಿಗೆ ತಲುಪಿಸಿ ಅಂತ, ಅದಕ್ಕಿಂತ ಏನಾದ್ರು ಉಂಟಾ? ಇದು ನನ್ನ ಗಮನಕ್ಕೆ ಇಲ್ಲ. ನ್ಯೂಸ್ ಪೇಪರ್ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಖಂಡಿತವಾಗಿ ನನ್ನ ಗಮನಕ್ಕೆ ಇಲ್ಲ. ಮತ್ತೆ ನನ್ನ ಲೆಕ್ಕದಲ್ಲಿ ಯಾರು ರಾಜಕೀಯ ಈ ಪುಸ್ತಕ ವಿಷಯದಲ್ಲಿ ಮಾಡಬಾರ್ದು. ಲಾಭ ಮಕ್ಕಳಿಗೆ ಆಗಿದೆ. ಯಾರಿಗೆ ಏನು ಗ್ಯಾಜೆಟ್ಸ್ ಕೊಡ್ಲಿಕ್ಕೆ ಇದೆ ಮಕ್ಕಳಿಗೆ, ಅದರಿಂದ ಏನಾದ್ರೂ ಅವ್ರಿಗೆ ಉಪಯೋಗ ಆಗುತ್ತಂತಾದ್ರೆ ಯಾರು ಕೊಡ್ಬಹುದು? ಭಾವಚಿತ್ರ ಹಾಕಬಹುದು. ಖಂಡಿತವಾಗಿ ರಾಜಕೀಯ ಚಿನ್ನ ಎಲ್ಲ ಹಾಕೊಂಡು ಮಾಡಬಾರ್ದು ಅಂತ ಹೇಳಿಕ್ಕೆ ಇಚ್ಛಿಸ್ತೇನೆ. ಮತ್ತೊಂದು ವಿಷಯ ಹೇಳಿ ಭರಶೆಟ್ಟಿ ಅವರು, ಹೇಳಿ ಬಂದಾಗ
ಮಕ್ಕಳು ನೋಟ್ಬುಕ್ ಅನ್ನ ಏನ್ ಮಾಡುದು? ನೋಟ್ಬುಕ್ ಅನ್ನ ರಫ್ ಬುಕ್ ಆಗಿ ಯೂಸ್ ಮಾಡಬಹುದು. ಗೊತ್ತಲ್ಲ, ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಶಾಲೆ? ಇಲ್ಲಪ್ಪ, ಹಾಗೇನಿಲ್ಲ, ಬೈಂಡ್ ಹಾಕಿ ಅದನ್ನ ಯೂಸ್ ಮಾಡಬಹುದು. ಬೈಂಡ್ ಹಾಕಿ ಯೂಸ್ ಮಾಡಬಹುದು. ಆರು ಬೈಂಡ್ ಹಾಕ್ಬಾರ್ದು ಅಂತ ನಿಮ್ಮ ಎಂಎಲ್ಎ ಹೇಳಿ? ಇಲ್ಲ, ಎಂಎಲ್ಎ ಎಲ್ಲೂ ಹೇಳಿಲ್ಲ. ಒಂದು ಸ್ಟೇಟ್ಮೆಂಟ್ ತೋರಿಸಿ ಅಥವಾ ಒಂದು ವಿಡಿಯೋ ರೆಕಾರ್ಡಿಂಗ್ ತೋರಿಸಿ. ಎಲ್ಲೂ ಹೇಳಿಲ್ಲ ಎಂಎಲ್ಎ, ಎಲ್ಲೂ ಹೇಳಿಲ್ಲ. ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದನ್ನು ಹೇಳಿ. ನಾವು ಕೇಳುದು, ನಾನು ನಿಮಗೆ ರೆಕಾರ್ಡಿಂಗ್ ಕೊಡ್ತೇನೆ. ಇದು ಉತ್ಕೃಷ್ಟ ಕ್ವಾಲಿಟಿಯ ಪುಸ್ತಕ. ನೀವೊಂದು ಕೆಲಸ ಮಾಡಿ, ನೀವು ಮಾಧ್ಯಮಕ್ಕೆ ಆ ರೆಕಾರ್ಡ್ ಅನ್ನು ಕೊಡಿ. ಯಾಕಂದ್ರೆ ಎಲ್ಲಿ ಸಹ ಇಷ್ಟರವರೆಗೆ ಎಂಎಲ್ಎ ಹೇಳಿದ್ದು ಇಲ್ಲ ಅಥವಾ ಎಂಎಲ್ಎ ರೆಕಾರ್ಡಿಂಗ್ ಉಂಟಮ್ಮ? ಆಯ್ತು, ಹಾಗಾದ್ರೆ ನಿಮ್ಮ ಅಂತದೇನಾದ್ರೂ ರೆಕಾರ್ಡಿಂಗ್ ಉಂಟು ಅಂತ ಆದ್ರೆ ನೀವು ಅದನ್ನು ಹೇಳ್ಕೊಳ್ಳಿ. ಬುಕ್ ಅನ್ನ ಕೊಟ್ಟಿದ್ದೇನೆ, ಇದಕ್ಕೆ ಅಗತ್ಯ ಇಲ್ಲ ಬುಕ್ ಬೈಂಡಿಂಗ್ ಮಾಡುದಂತ ಅವರೇ. ಹೌದು, ಬೈಂಡಿಂಗ್ ಮಾಡುವ ಅಗತ್ಯ ಇಲ್ಲ, ಯಾಕಂದ್ರೆ ಕ್ವಾಲಿಟಿ ಅಷ್ಟು ಒಳ್ಳೇದಿದೆ. ಕ್ವಾಲಿಟಿ ಅಷ್ಟು ಒಳ್ಳೇದಿದೆ, ಬೈಂಡಿಂಗ್ ಮಾಡುವ ಅಗತ್ಯ ಇಲ್ಲ ಅಂತ ಹೇಳಿದ್ದು. ನೀವು ಆರೋಪ ಮಾಡ್ತಿದ್ರ ನನ್ನ ಮೇಲೆ, ನಾ ಸುಳ್ಳು ಹೇಳ್ತಿದ್ದೇನೆ ಅಂತ? ಇಲ್ಲ ಇಲ್ಲ, ಒಂದ್ ನಿಮಿಷ, ನೀವೀಗ ಏನ್ ಹೇಳಿದ್ರಿ ನೋಡಿ, ನಾನ್ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೇನೆ. ನಮ್ಮ ಎಂಎಲ್ಎ ಏನ್ ಹೇಳಿದಂದ್ರೆ, ಬೈಂಡ್ ಹಾಕುವ ಅಗತ್ಯ ಇಲ್ಲ, ಯಾಕಂದ್ರೆ ಕ್ವಾಲಿಟಿ ಒಳ್ಳೆ ಮೇಂಟೈನ್ ಮಾಡಿದ್ದೇವೆ. ಇದಕ್ಕೆ ಬೈಂಡ್ ಹಾಕುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ನೀವ್ ಅದನ್ನು ಅಪಾರ್ಥ ಮಾಡಿದ್ರೆ ಯಾರು ಏನ್ ಮಾಡ್ತಾರೆ? ನೀವು ನಿಮ್ಗೊಂದು ವಿಷಯ ಹೇಳ್ತೇನೆ. ನೀವೀಗ ನನ್ನ ಹತ್ರ ಹೀಗೆ ಹೇಳಿದ್ರೆ ವಿಷಯನ ಆಯ್ತು. ನಾವು ಟೀಚರ್ಗಳ ಹತ್ರ ಹೋಗಿ ಕೇಳಿದ್ದೇವೆ, ಮಕ್ಕಳ ಪೋಷಕರ ಹತ್ರ ಕೇಳಿದ್ದೇವೆ, ಮಕ್ಕಳ ಹತ್ರ ಕೇಳಿದ್ದೇವೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಟೀಚರ್ಗಳು ನಮ್ಗೆ ಹೇಳಿದ್ದಾರೆ. ಮತ್ತಿಂದ ಅವ್ರು ಎಲ್ಲ ಮಕ್ಕಳಿಗೆ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ. ಟೀಚರ್ಗಳು ಮಕ್ಕಳಿಗೆ ಆರ್ಡರ್ ಹೇಳಿ ಹೇಳಿ ಬರಶೆಟ್ಟಿ ಅವರು ಹೇಳಿ, ಬೈಂಡ್ ಹಾಕಬಾರ್ದು ಅನ್ನುವಂತ. ಹಲೋ ಸರ್, ಸರಿಯಾಗಿ ಕೇಳ್ತಾ ಇಲ್ಲ, ಹೇಳಿ ಹೇಳಿ ನೋಡಿ. ಈಗ ನಮ್ಮ ಹೇಳಿ ಹೇಳಿ ಇವಾಗ ನೋಡಿ, ನಮ್ಮ ಶಾಸಕರು ಈಗ ಆಲ್ರೆಡಿ ಬುಕ್ಸ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಬುಕ್ ಡಿಸ್ಟ್ರಿಬ್ಯೂಟ್ ಮಾಡಿದ ಮೇಲೆ ಪ್ರತಿಯೊಂದು ಸ್ಟೂಡೆಂಟ್ ಹೇಳಿ ಹೇಳಿ ಬರಶೆಟ್ಟಿ ಅವರು ಹೇಳಿ, ಟೀಚರ್ಗಳು ಹೇಳಿದ್ದಾರೆ ಮಕ್ಕಳ ಹತ್ರ ಈ ಪುಸ್ತಕಕ್ಕೆ ಬೈಂಡ್ ಆಗ್ಬಾರ್ದು, ಈ ಪುಸ್ತಕವನ್ನು ನಾವು ಯಾವ ಕೇಳ್ತೇವೆ ಆವಾಗ ತಂದು ತೋರಿಸಬೇಕು. ಇದೆಲ್ಲ ನೋಡಿ ಅಂತದ್ದು ಹೇಳ್ತಾ ಹೇಳಿದಾರಂತೆ. ಆರು ಪುಸ್ತಕ, ನಾಲ್ಕು ಪುಸ್ತಕ ನೀವು ರಫ್ ಬುಕ್ ಕೊಟ್ಟಿದ್ರಲ್ಲ, ಹಾಗಾದ್ರೆ ಮಕ್ಕಳಿಗೆ ಆರು ರಫ್ ಬುಕ್ ಕೊಟ್ಟಿದ್ದಂತ ಒಪ್ಕೊಳ್ಳಿ. ಹೌದು, ವರ್ಷ ಇಡೀ ಯೂಸ್ ಮಾಡಬಹುದಲ್ಲ, ಉಪಯೋಗ ಆಗುತ್ತಲ್ಲ. ರಫ್ ಬುಕ್ ಯೂಸ್ ಮಾಡ್ತಾರೆ, ಉಪಯೋಗ ಆಗುತ್ತಲ್ಲ. ರಫ್ ಬುಕ್ ಅಂತ ಬೇಕಲ್ಲ, ಮಕ್ಕಳು ಹಣ ಕೊಟ್ಟು ತಕೊಳ್ಬೇಕಲ್ಲ. ಆಯ್ತು, ರಫ್ ಬುಕ್ ಅಂತ ಒಂದು ವರ್ಷಕ್ಕೆ ಆರು ಪುಸ್ತಕ ಯೂಸ್ ಮಾಡಬಹುದಲ್ಲ. ಬೇರೆ ಯಾವ್ದೇ ಪ್ರಯೋಜನ ಇಲ್ಲ ಅದ್ರಲ್ಲಿ. ಎರಡು ಚುನಾವಣೆ ಸಹಿತ ಬಂದಾಗ ನಿಮ್ಗೂ ಗೊತ್ತಲ್ಲ ನೋಡಿ. ನಮ್ಮ ಎಂಎಲ್ಎ ಬಗ್ಗೆ ನೀವು ಇಷ್ಟೆಲ್ಲ ಮಾತಾಡುವವರು, ಈಗ ನಿಮ್ಮ ಎಂಎಲ್ಎ ಬಗ್ಗೆ ಮಾತಾಡಿ. ನಾನು ಎಷ್ಟು ಹೇಳುದು, ನಾ ಯಾರ ಮಾಡ್ಲಿ ನಾ ತಪ್ಪಂತ ಹೇಳ್ತೇನಲ್ಲ ಮೇಡಮ್, ನಿಮ್ಗೆ ಯಾವ ವಿಷಯ ಅರ್ಥ ಆಗ್ತೇನೆ ಇದ್ರಲ್ಲಿ ನೋಡಿ. ಈಗ ನಮ್ಮ ಎಂಎಲ್ಎ ಮಕ್ಕಳಿಗೆ ಪುಸ್ತಕವನ್ನು ಕೊಟ್ಟಿದ್ದಾರೆ, ಮಕ್ಕಳು ಮನೆಗೆ ಹೋಗಿ ಅದನ್ನ ರಫ್ ಬುಕ್ ಆಗಿ ಯೂಸ್ ಮಾಡ್ತಾರ, ಮತ್ತೊಂದ್ ಯೂಸ್ ಮಾಡ್ತಾರ, ಇನ್ನೊಂದ್ ಯೂಸ್ ಮಾಡ್ತಾರ. ನಾವೇನ್ ಅವ್ರ ಹಿಂದೆ ಹೋಗ್ತೇವ ನೋಡ್ಲಿಕ್ಕೆ? ಮಕ್ಕಳಿಗೆ ಕೊಟ್ಟದ್ದು ಯೂಸ್ ಮಾಡ್ಲಿಕ್ಕೆ. ಯಾವ ರೀತಿನೂ ಯೂಸ್ ಮಾಡಬಹುದು, ಟ್ಯೂಷನ್ ಬುಕ್ ಆಗಿ ಯೂಸ್ ಮಾಡಬಹುದು. ಯಾವ್ದು ರೀತಿ ಇಲೆಕ್ಷನ್ ಟೈಮ್ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಮೇಡಮ್, ಅದು ವಿಷಯನ ತಿಳ್ಕೊಳ್ಳಿ. ಮತ್ತು ಈಗ ಡಿಡಿಪಿ ಆಫೀಸ್ ಅನ್ನೋ ಸುತ್ತೋಲೆ ಬಂದಿದೆಯಲ್ಲ, ಅದ್ರ ಅರ್ಥ ನಮಗೆಲ್ಲ ಆಗ್ತದೆ. ಕನ್ನಡದಲ್ಲಿ ಉಂಟು ರಾಜಕೀಯ ವ್ಯಕ್ತಿಗಳ ಭಾವಚಿತ್ರ. ನಿಮ್ಮ ನಿಮ್ಮ ಎಂಎಲ್ಎಗೂ ಕಳಿಸಿದಾರ ಸರ್ ಅದನ್ನು? ಭರತ್ ಅವರೇ, ನಿಮ್ಮ ನಿಮ್ಮ ಎಂಎಲ್ಎಗಳಿಗೆ ಕಳಿಸಿದಾರ ಅಲ್ಲ, ಬರೀ ನಮ್ಮ ಎಂಎಲ್ಎಗೆ ಮಾತ್ರವಾ? ಎಲ್ಲರಿಗೂ ಸಹ ಇದಾಗ್ತದೆ. ನಮ್ಮ ಎಂಎಲ್ಎ ನಿಮ್ಮ ಎಂಎಲ್ಎ ಅಂತ ಏನಿಲ್ಲ ಮೇಡಮ್. ಇದು ನೀವು ಒಂದು ವಿಷಯ ತಡ್ಕೊಳ್ಳಿ, ನೀವು ಬೆಳಿಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಕೊಡ್ತಿರ್ಬಹುದು, ನಾನು ಅದನ್ನ ಒಪ್ತೇನೆ. ನಾನು ಅದನ್ನ ತಪ್ಪಂತ ಹೇಳ್ತಾ ಇದ್ದೇನಲ್ಲ, ಓಪನ್ ಆಗಿ ಹೇಳ್ತಾ ಇದ್ದೇನೆ. ಯಾರೇ ಆ ವಿಷಯನ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಕೈಯನ್ನ ಹಾಕಿ ಮಕ್ಕಳನ್ನ ಪ್ರಯೋಜನ ಮಾಡಿಸ್ ತಗೊಳ್ಬಾರದು. ಯಾರು ಮಾಡಿದ್ರು ತಪ್ಪೇ, ಯಾರೇ ಮಾಡ್ಲಿ, ಬಿಜೆಪಿ ಅವ್ರು ಮಾಡ್ಲಿ, ಕಾಂಗ್ರೆಸ್ ಮಾಡ್ಲಿ, ಕಮ್ಯುನಿಸ್ಟ್ ಅವ್ರು ಮಾಡ್ಲಿ, ನಿಮ್ಗೂ ಗೊತ್ತಂತಲ್ಲ ಮೇಡಮ್. ಪ್ರತಿಭಾ ಅವರೇ, ನೀವು ಬಿಜೆಪಿ ಮಾಡಿದ ತಪ್ಪಂತ ನಿಮ್ಗೆ ಗೊತ್ತಿಲ್ವಾ? ಯಾರಾದ್ರೂ ಅಥವಾ ಕಮ್ಯುನಿಸ್ಟ್ ಅವ್ರು ಮಾಡಿದ್ರೆ ತಪ್ಪಂತ ಗೊತ್ತಾಗುದಿಲ್ವಾ? 100% ಮೇಡಮ್, ನಿಮ್ಗೆ ಇಲ್ಲಿ ಕೂತಿದ್ದೀರ ನೀವು. ನಾನು ನಿಜವಾಗಿ ಹೇಳ್ತೇನೆ ಭರತ್ ಅವರೇ, ನಾನು ಈ ಬಿಜೆಪಿ ನಿಮ್ಮ ಎಂಎಲ್ಎ ಏನ್ ಮಾಡಿದ್ದಾರೆ ಅದು ತಪ್ಪು ಅಂತ ನಾನಂತೂ ಹೇಳಲ್ಲ. ಯಾಕೆಂದ್ರೆ ಇದರಿಂದ ನಾನು ಹೇಳ್ತೇನೆ, ಇದರಿಂದ ಫ್ರೀ ಆಗಿ ಕೊಡ್ತೈತೆ. ಅದು ನೀವು ಒಬ್ಬೊಬ್ರು ಒಂದೊಂದು ರೀತಿ ಇರ್ತಾರೆ. ಅಷ್ಟೇ, ಯಾವ ರೀತಿ ಬೇಕು ಆ ರೀತಿ ನಾವು ಅದನ್ನು ಮಾಡ್ಕೊಳ್ಬಹುದು. ಈಗ ಮತ್ತೆ ಅದ್ರ ಮೇಲೆ ಬೈಂಡ್ ಹಾಕ್ಬೇಡ ಅಂತ ಹೇಳಿದ್ದು. ಮೂರನೇದು, ಮಕ್ಕಳ ಹತ್ರ ನ್ಯೂಸ್ ಪೇಪರ್ ಕೊಟ್ಟು ಕಳಿಸಿದ್ರು, ಅದಂತೂ ವರ್ಷ ಎಲ್ಲದಕ್ಕಿಂತ ಮಕ್ಕಳ ಹತ್ರ ನ್ಯೂಸ್ ಪೇಪರ್ ಕೊಟ್ಟು. ನನಗೆ ಎರಡನೇದು, ಎರಡನೇ ಬಾರಿ ಸ್ವಾತಂತ್ರ್ಯ ಉತ್ಸವ ಮಾಡಿದ್ರು. ಮತ್ತೊಂದು ವಿಷಯ ಹೇಳ್ತೇನೆ, ಸ್ವಾತಂತ್ರ್ಯ ಉತ್ಸವ ಎರಡನೇ ಬಾರಿ ಸ್ವಾತಂತ್ರ್ಯ ಉತ್ಸವ ಮಾಡಿದಾಗ ಆ ಸ್ವಾತಂತ್ರ್ಯ ಉತ್ಸವಕ್ಕೆ ಹೋಗ್ಲಿಲ್ಲ ಅಂತ ಎರಡು ಮಕ್ಕಳಂತ ಒಂದು ಶಾಲೆಯಲ್ಲಿ
ಇವರು ಪ್ರೆಷರ್ ಹಾಕಿ ಡಿಮಾರ್ಸ ಮಾಡಿದ್ದಾರೆ. ಇಂಥದ್ದೆಲ್ಲ ನೀವು ಇಲ್ಲಿ ಸುಮ್ನೆ ಸುಮ್ನೆ ಆರೋಪಗಳನ್ನು ಮಾಡಬೇಡಿ ಭರತ್ ಅವರೇ. ಮತ್ತೆ ಎಲ್ಲಿ ಹೋಗಿದೆ ನೀವು ಇಷ್ಟು ಸಮಯ? ಲಾಸ್ಟ್ ಆಗಸ್ಟ್ ಅಲ್ಲಿ ಆದ ಮಾತನ್ನು ನೀವು ಇವಾಗ ಯಾಕೆ ಮಾತಾಡ್ತಾ ಇದ್ರಿ? ಯಾವಾಗ್ಲೇ ಪ್ರತಿಭಟನೆ ಮಾಡ್ಬೇಕಿತ್ತಲ್ಲ. ನನಗೆ ಈಗ ಗೊತ್ತಾಗಿತ್ತು, ನನಗೆ ಗೊತ್ತಿರ್ಲಿಲ್ಲ. ಆಯ್ತು, ಮೇಡಮ್. ಸರಿ ಸರಿ, ಓಕೆ ಓಕೆ. ಭರತ್ ಶೆಟ್ಟಿ ಅವರು, ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಪ್ರತಿಭಾ ಕುಳಯ್ಯವರೇ, ಇನ್ನಷ್ಟು ಚರ್ಚೆ ಮಾಡೋಣ, ಸಣ್ಣ ಬ್ರೇಕ್ ಅಂತ ಹೇಳೋಣ. ಎಸ್ ವೀಕ್ಷಕರೇ, ಇದೀಗ ಪ್ರತಿಭಾ ಕುಳಯ್ಯವರು ನಮ್ಮ ಜೊತೆ ಇನ್ನಷ್ಟು ವಿಷಯಗಳನ್ನ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ. ಎಸ್, ಇದ್ರ ಬಗ್ಗೆ ನಾವು ಇವತ್ತು ಮತ್ತಿಷ್ಟು ಚರ್ಚೆಯನ್ನ ಮುಂದುವರಿಸೋಣ. ಹಾಗೆ ಇದೀಗ ಭರತ್ ಶೆಟ್ಟಿ ಅವರು ಕೂಡ ಪ್ರತಿಭಾ ಕುಳಯ್ಯ ಜೊತೆ ಮಾತುಕತೆಯನ್ನ ಮಾಡಿದ್ರು. ಎಸ್, ನೀವೇನ್ ಹೇಳ್ತೀರಾ ಭರತ್ ಶೆಟ್ಟಿ? ಈಗ ಎರಡು ವಿಷಯ ಇವರು ಇಲ್ಲಿ ಹೇಳಿದ್ರು. ಒಂದು, ಇಂಡಿಪೆಂಡೆನ್ಸ್ ಡೇ ಅನ್ನು ಎರಡನೇ ಸಲ ಸೆಲೆಬ್ರೇಟ್ ಮಾಡುವಂತದ್ದು ಅಂತ ಹೇಳಿ. ಆಕ್ಚುಲಿ ಆಸ್ ಟು ದ ನಾರ್ಮ್ಸ್ ಆಫ್ ದ ಗವರ್ಮೆಂಟ್ ಏನುಂಟ ಅಂತಂದ್ರೆ, ಟಿಲ್ 12 o'clock ವಿ ಹ್ಯಾವ್ ದ ರೈಟ್ ಟು ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್. ಓಕೆ, ಬಾವುಟ ಹಾರಿಸುವಂತ ರೈಟ್ ನಮ್ಮಲ್ಲಿ ಇದೆ. ಹೌದು, ಅದಲ್ಲದೆ ಎರಡು ಮಕ್ಕಳನ್ನು ಡಿಬಾರ್ ಮಾಡಿದ್ರು ಅಂತ ಹೇಳಿದ್ರು. ಯಾರಂತ ಹೇಳ್ಕೊಳ್ಳಿ, ಯಾಕಂದ್ರೆ ನಮ್ಮ ಗಮನಕ್ಕೆ ಇಷ್ಟೊಳಗೆ ಬರಲಿಲ್ಲ. ಮತ್ತೆ ಅಂತ ಸಣ್ಣ ವಿಷಯ ಅಷ್ಟು ಚೀಪ್ ಆಗಿ ಯಾರು ಮಾಡ್ಲಿಕ್ಕೆ ಇಲ್ಲ. ಸುಮ್ನೆ ಸುಮ್ನೆ ಒಟ್ಟಾರೆ ಮಾತಾಡೋದು, ಒಂದು ವಿಷಯಕ್ಕೆ ಬಿಟ್ಟು ಇನ್ನೊಂದಕ್ಕೆ ಡೈವರ್ಟ್ ಮಾಡ್ಕೊಳ್ಳೋದು, ಇದೆಲ್ಲ ಇವರ ಜಾಯಮಾನ ಹಾಕೊಂಡು ಹೋಗಿದೆ. ಇನ್ನೊಂದು ವಿಷಯ, ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕು ಅಂತಾದ್ರೆ, ಈಗ ಮೊನ್ನೆ ಅಷ್ಟೇ ಸುರತ್ಕಲ್ ಮಾರ್ಕೆಟ್ ಆಗುದು ಅಂತ ಆಗುವಾಗ ಇವರ ನಾಯಕರು ಹೈಕೋರ್ಟ್ಗೆ ಹೋಗಿದ್ರು ಸ್ಟೇ ತರ್ಲಿಕ್ಕೆ, ಗೋಮಾಲಾ ಜಾಗ ಅಂತ ಹೇಳಿ. ಇವರ ಶಾಸಕರು ಪಾಲೆಮಾರ್ ಅಲ್ಲಿ ರಂಗಮಂದಿರ ಕಟ್ಟಿದ್ದಾರೆ, ಅದಲ್ಲದೆ ಅಲ್ಲಿ ಮಾರ್ಕೆಟ್ ಅಲ್ಲಿ ಹಲವಾರು ಅಂಗಡಿಗಳನ್ನು ಕಟ್ಟಲಿಕ್ಕೆ ಅವರ ಅವಧಿಯಲ್ಲಿ ಮಾಡ್ಕೊಂಡಿದ್ದಾರೆ. ಆವಾಗ ಇದು ಗೋಮಾಲ ಅಂತ ಅವ್ರಿಗೆ ಗೊತ್ತಿರ್ಲಿಲ್ವಾ? ಈಗ ಮಾತ್ರ ಗೋಮಾಲ ಆಯ್ತಾ? ನಮ್ಮ ಶಾಸಕರು ಬಂದ ಮೇಲೆ ಗೋಮಾಲ ಮಾಡ್ಕೊಂಡು ಬಂದ್ರಾ? ಇದೊಂದು ನನ್ನ ಪ್ರಶ್ನೆ. ಎನಿವೆ, ಇದೆಲ್ಲ ನಾವೇನ್ ಹೇಳ್ತೇವೆ, ಡೆಸ್ಪರೇಟ್ ಮೂವ್ಸ್ ಅಂತ ಹೇಳ್ತೇವೆ. ಹಾಗಾಗಿ ನನ್ನ ಲೆಕ್ಕದಲ್ಲಿ ಇದರಿಂದ ಅವ್ರಿಗೆ ಮೈನಸೇ ಆಗುದೇ ವಿನಃ ಇದರಲ್ಲಿ ಏನು ಲಾಭ ಅಂತ ಅವರಿಗೆ ಆಗುದಿಲ್ಲ. ಮತ್ತೆ ಅವ್ರು ಹೇಳ್ತಾ ಇದಾರೆ, ಅವ್ರು ಒಪ್ಕೊಳ್ತಾ ಇದಾರೆ ನಮ್ಮ ಶಾಸಕರು ಮಾಡಿದ್ದು ತಪ್ಪೇ ಅಂತ. ಅವರ ಶಾಸಕರು ತಪ್ಪು ಮಾಡಿದಂತ ಆದ್ರೆ ನಮ್ಮ ಶಾಸಕರು ಒಬ್ಬರ ವಿಷಯ ತೆಗೆದು ಯಾಕೆ ಅವ್ರು ಇಷ್ಟು ಮಾತಾಡ್ತಾರೆ? ಅವರ ಶಾಸಕರ ಫೋಟೋಸ ಇಟ್ಕೊಂಡು ಮಾತಾಡ್ಲಿ ಅಲ್ಲ, ಅವರಿಗೂ ಬೈಲಿ ಅಲ್ಲ. ನಿನ್ನೆಷ್ಟೇ ನಳಿನ್ ಕುಮಾರ್ ಕಟೀಲ್ ಹೇಳ್ತಾ ಇದ್ರು, ಕಾಂಗ್ರೆಸ್ ನವರು ರಾಜಕೀಯ ಜಾತಿ ಹಿಡ್ಕೊಂಡು ರಾಜಕೀಯ ಮಾಡ್ತಾರೆ, ಕಾಂಗ್ರೆಸ್ ನವರು ಏನು ಭಾಷೆ ಇಟ್ಕೊಂಡು ರಾಜಕೀಯ ಮಾಡ್ತಾರೆ ಅಂತ ಹೇಳಿ. ರಾಜಕೀಯ ಮಾಡೋದು ಇವರು ಕೇಸರಿ ಅಂತ ತೋರಿಸ್ಕೊಂಡು. ಓಕೆ, ಹಾಗೆ ಇನ್ನೊಂದು ಮಾತನ್ನ ಭರತ್ ಶೆಟ್ಟಿ ಅವರು ಹೇಳಿದ್ರು, ಇದೀಗ ಏನು ಶಾಲೆಗಳಲ್ಲಿ ಫ್ಲೆಕ್ಸ್ ಗಳನ್ನ ಹಾಕಿದ್ದಾರೆ ಅನ್ನೋ ವಿಚಾರವಾಗಿ, ಎರಡು ದಿನ ಈ ಒಂದು ನೋಟ್ ಬುಕ್ ಗಳನ್ನ ವಿತರಣೆ. ಒಂದು ಕಾಮನ್ ಸೆನ್ಸ್ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವೇ ಫ್ಲೆಕ್ಸ್ ಹಾಕಿಸಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿರುವುದು ನಮ್ಮ ಮೇಯರ್, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿರುವುದು ಕಾಂಗ್ರೆಸ್ ಆಡಳಿತ. ನಮ್ಮ ಫ್ಲೆಕ್ಸ್ ಅನ್ನು ಹಾಕಿ ನಾವೇ ತೆಗಿಸ್ತೇವಾ? ಇದೊಂದು ಪ್ರಶ್ನೆ. ಅದು ಒಂದು ಎರಡು ದಿನನೂ ಆಗ್ಲಿಲ್ಲ, ಇಮಿಡಿಯೇಟ್ ಆಗಿ ಅದನ್ನು ಫ್ಲೆಕ್ಸ್ ಗಳನ್ನು ತೆಗೆಸಿದ್ದಾರೆ, ಎಲ್ಲಾ ಕಡೆದು ಫ್ಲೆಕ್ಸ್ ಅನ್ನು ತೆಗೆಸಿದ್ದಾರೆ. ಬಿಕಾಸ್ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಡ್ರೈವ್ ಇದೆ ಫ್ಲೆಕ್ಸ್ ತೆಗೆಸುವಂತದ್ದು, ನಂದು ಫ್ಲೆಕ್ಸ್ ಇತ್ತು ಹಲವಾರು, ಅದನ್ನು ತೆಗೆಸಿದ್ದಾರೆ. ಹಾಗಾಗಿ ನಾವೇ ಹಾಕಿಸಿ ನಾವೇ ತೆಗಿಸ್ಕೊಳ್ಳೋದು, ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಮತ್ತೆ ಹೇಳ್ತಾ ಇದ್ರು ಒಂದೇ ಸೈಜ್ ಇದು ಫ್ಲೆಕ್ಸ್ ಇತ್ತು ಅಂತ ಹೇಳಿ. ಈಗ ನನ್ನ ಲೆಕ್ಕದಲ್ಲಿ ನಾನ್ ನೋಡಿದ್ದು ಹಲವಾರು ಕಡೆ ನಮ್ಮ ಶಾಸಕರದು ಬೇರೆ ಬೇರೆ ತರದ ಫ್ಲೆಕ್ಸ್ ಗಳನ್ನು ಹಾಕಿದ್ದಾರೆ. ಸುರತ್ಕಲ್ ಅಲ್ಲಿ ಎರಡು ಕಡೆ ಒಂದೇ ರೀತಿದು ಫ್ಲೆಕ್ಸ್ ಗಳು ಇತ್ತು, ಒಂದು ಚರ್ಚ್ ಸ್ಕೂಲ್ ಹತ್ರ, ಒಂದು ವಿದ್ಯಾದಾನಿ ಶಾಲೆ ಹತ್ರ. ಅಲ್ಲಿರೋದು ಒಂದು ಪ್ರಿಂಟಿಂಗ್ ಸೆಂಟರ್ ನಮ್ಮ ಸುರತ್ಕಲ್ ಅಲ್ಲಿ, ಅಲ್ಲೇ ಹೋಗಿ ಯಾರೋ ಮಾಡಿಸಿರ್ಬೋದು ಶಾಲೆಯವರು, ಪ್ರಿಂಟ್ ಅದೇ ಇರ್ತದೆ, ಅದನ್ನೇ ಮಾಡಿ ಕೊಟ್ಟಿರ್ತಾರೆ. ಇದನ್ನು ನಾವೇ ಹಾಕಿಸಿದಂತ ಯಾಕೆ ಹೇಳ್ತಾರೆ? ನಾವೇ ಹಾಕಿಸುದು ಅಂತಾದ್ರೆ ನಮ್ಮದೇ ಸರ್ಕಾರ ಇದ್ದು, ನಮ್ಮದೇ ಆಡಳಿತ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿದ್ದು, ಒಂದು ದಿನ ಹಾಕಿ ಮರುದಿನ ನಾವು ಅದನ್ನು ತೆಗಿಲಿಕ್ಕೆ ನಾವು ರೆಡಿ ಇದ್ದೇವಾ? ಇದನ್ನು ಅವ್ರು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಸುಮ್ನೆ ಸುಮ್ನೆ ಅಪಪ್ರಚಾರಗಳನ್ನು ಮಾಡುದು, ಸುಮ್ನೆ ಸುಮ್ನೆ ಮಾತುಗಳನ್ನು ಹೇಳೋದು, ಸುಮ್ನೆ ಸುಮ್ನೆ ಹೊಸ ಹೊಸ ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಳ್ಳೋದು, ಜನರ ಮನಸ್ಸನ್ನು ಕೆಡಿಸೋದು, ಇಂಥದ್ದೆಲ್ಲ ಇವ್ರ ಕೆಲಸ. ಓಕೆ, ಇನ್ನೊಂದು ಮಾತನ್ನ ಅವ್ರು ಹೇಳಿದ್ರು, ಇದೀಗ ನೋಟ್ ಬುಕ್ ಅನ್ನ ವಿತರಣೆ ಮಾಡೋದಕ್ಕಿಂತ ಎರಡು ದಿನದ ಮುಂಚೆ ಎಲ್ಲ ರೀತಿಯ ಭಾವಚಿತ್ರಗಳನ್ನ ಅಥವಾ ಈ ಫ್ಲೆಕ್ಸ್ ಗಳನ್ನ ಹಾಕಿದ್ದಾರೆ. ಎಲ್ಲಿ ಹಾಕಿದ್ದಾರೆ ಮೇಡಮ್? ಪ್ರೂವ್ ಮಾಡಿ ಹೇಳ್ಕೊಳ್ಳಿ. ಅವ್ರ ಹತ್ರ ವಾಟ್ಸ್ಆಪ್ ಇರ್ಬಹುದು ಅಥವಾ ಬೇರೆ ಯಾವ್ದಾದ್ರು ಮಾಧ್ಯಮದಲ್ಲಿ ಅವರು ಮಾಡಿದ್ದದ್ದು ಇರ್ಬಹುದು. ಮತ್ತೆ ಅವ್ರು ಇನ್ನೊಂದು ಮಾತು ಹೇಳಿದ್ರು, ನಮ್ ಶಾಸಕರು ಹೇಳಿದ್ದಾರೆ ಹಾಕ್ಲೇಬಾರ್ದು, ಬೈಂಡ್ ಹಾಕ್ಲೇಬಾರ್ದು ಅಂತ. ಖಂಡಿತವಾಗಿ ನಾನು ಈಗ ಹೇಳ್ತೇನೆ, ಈ ಕ್ವಾಲಿಟಿ ಏನಿದೆ, ಈ ಪುಸ್ತಕದ ಕ್ವಾಲಿಟಿ ಏನಿದೆ, ಇದಕ್ಕೆ ಬೈಂಡ್ ಹಾಕುವ ಏನು ಅವಶ್ಯಕತೆ ಇಲ್ಲ. ಈಗನೂ ಅದನ್ನು ಯೂಸ್ ಮಾಡಬಹುದು,
ಶಾಲೆಯಲ್ಲಿ ಕಂಪಲ್ಸರಿ ಆಗಿ ಅದನ್ನು ಬೈಂಡ್ ಮಾಡ್ಲಿಕ್ಕೆ ಹೇಳ್ತಾರೆ. ಬೈಂಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಅಥವಾ ಬೇಡ ಅಂತ ಆದ್ರೆ ಅದನ್ನ ರಫ್ ಬುಕ್ ಆಗಿ ಯೂಸ್ ಮಾಡಬಹುದು. ಎಲ್ಲ ಮಕ್ಕಳು ಟ್ಯೂಷನ್ಗೆ ಹೋಗ್ತಾರೆ, ಟ್ಯೂಷನ್ ಬುಕ್ ಅಂತ ಯೂಸ್ ಮಾಡ್ಕೊಳ್ಬಹುದು. ಆ ಪುಸ್ತಕನೂ ಅಂಗಡಿಯಿಂದ ಹಣ ಕೊಟ್ಟೆ ತಗೊಳ್ಬೇಕಲ್ಲ ಮಕ್ಕಳು. ಮತ್ತೆ ಇನ್ನೊಂದು ವಿಷಯ, ಒಂದು ಮಾತು ಹೇಳ್ತಾ ಇದ್ದಾರೆ, ಪ್ರೈವೇಟ್ ಸ್ಕೂಲ್ಸ್ಗಳಿಗೆ ಯಾಕೆ ಕೊಟ್ಟದ್ದು, ಕಾನ್ವೆಂಟ್ ಸ್ಕೂಲ್ಸ್ಗಳಿಗೆ ಯಾಕೆ ಕೊಟ್ಟದ್ದು, ದೊಡ್ಡ ಕಮರ್ಷಿಯಲ್ ಸ್ಕೂಲ್ಸ್ಗಳಿಗೆ ಯಾಕೆ ಕೊಟ್ಟದ್ದು ಅಂತ ಹೇಳಿ. ಈಗ ಆರ್ ಟಿ ಆಕ್ಟ್ ಪ್ರಕಾರ ಈ ದೊಡ್ಡ ದೊಡ್ಡ ಶಾಲೆಗಳಲ್ಲೂ ಪಾಪದ ಮಕ್ಕಳಿದ್ದಾರೆ, ಹಾಗಾಗಿ ಅಲ್ಲಿ ಕೊಡಬಾರ್ದಂತ ಏನಿಲ್ಲ, ಅಲ್ಲೂ ನೀಡಿದ್ದವರಿದ್ದಾರೆ. ಮತ್ತೆ ಬರೇ ಆರು ಪುಸ್ತಕ ಸಾಕ ಅಂತ, ಆರು ಪುಸ್ತಕ ಸಾಕಾಗುದಿಲ್ಲ ಅಂತ ಆದ್ರೆ ಯಾವ ಬಡ ಮಕ್ಕಳಿದ್ದಾರೆ, ಯಾರಿಗೆ ಅಗತ್ಯ ಇದೆ, ಖಂಡಿತವಾಗಿ ನಮ್ಮ ಶಾಸಕರನ್ನು ಅಥವಾ ಶಾಸಕರ ಕಚೇರಿಯನ್ನು ಅವರು ಭೇಟಿ ಮಾಡ್ಲಿ. ಖಂಡಿತವಾಗಿ ಎಷ್ಟು ಪುಸ್ತಕ ಬೇಕು ಮಕ್ಕಳಿಗೆ ನಾವು ಅದರ ಅರೇಂಜ್ಮೆಂಟ್ ಅನ್ನು ಮಾಡಿಕೊಡ್ತೇವೆ. ಓಕೆ, ಇನ್ನು ಕಂಪಲ್ಸರಿಯಾಗಿ ಅದಕ್ಕೆ ಬೈಂಡ್ ಹಾಕ್ಲೇಬಾರದು ಅನ್ನೋದನ್ನ ಹೇಳಿದ್ದಾರೆ ಅಂತ. ಹಾಗಾದ್ರೆ ಹೇಳಿದ್ದನ್ನು ಅವರು ದಾಖಲೆಯನ್ನು ಕೊಡ್ಲಿ ಅಲ್ಲ ಮೇಡಮ್. ಸುಮ್ನೆ ಸುಮ್ನೆ ನಾವು ಕುತ್ಕೊಂಡು ಇಲ್ಲಿ ಏನೂ ಹೇಳ್ಬಹುದು ಹಾಗೆ ಹೀಗೆ ಅಂತ ಹೇಳ್ಕೊಂಡು, ಅದಕ್ಕೆ ದಾಖಲೆ ಒಂದು ಬೇಕು. ಓಕೆ, ಅವ್ರ ಹತ್ರ ಇದಕ್ಕೆ ಆಫ್ ನಮಗೆ ರೆಕಾರ್ಡಿಂಗ್ ಉಂಟು, ಹಾಗಾಗಿ ನಾನು ಅದನ್ನ ತೋರಿಸ್ಲಿ, ಅವರು ತೋರಿಸ್ಲಿ, ನಿಮ್ ಸ್ಟುಡಿಯೋಗೆ ಕರೀರಿ, ಜನರಿಗೆ ತೋರಿಸಿ. ಓಕೆ, ಇನ್ನೊಂದು ವಿಷಯ ಕೇಳಬೇಕು ಇದೀಗ, ನಿಮ್ಮ ನಾಯಕರ ಕ್ಷೇತ್ರದ ಬಡ ಶಾಲಾ ಸಂಸ್ಥೆಗಳಿಗೆ ಅವರು ನೈತಿಕವಾಗಿ ಅವರು ಇದೀಗ ಏನಾದರೂ ಒಂದು ಗುರುತಿಸ್ಕೊಳ್ಬೇಕು ಅನ್ನುವಂಥದ್ದಿದ್ರೆ ಬೇರೆ ರೀತಿಯಲ್ಲಿ ಸಹಾಯವನ್ನು ಮಾಡಬಹುದಿತ್ತು. ಇದೀಗ ಫೋಟೋವನ್ನು ಹಾಕಿ ಆ ನೋಟ್ಬುಕ್ ಅನ್ನೇ ವಿತರಣೆ ಮಾಡುವಂಥದ್ದು ಯಾಕೆ ಇತ್ತು ಅಂತ. ಏನು ಮೇಡಮ್ ನಿಮ್ಗೆ ಪ್ರಶ್ನೆ, ನಂಗೆ ಅರ್ಥ. ಓಕೆ, ಇದೀಗ ನಿಮ್ಮ ನಾಯಕರ ಕ್ಷೇತ್ರದ ಬಡ ಶಾಲಾ ಮಕ್ಕಳಿಗೆ ನೀವು ನೈತಿಕವಾಗಿ ಅವರು ಒಂದು ಸಹಾಯವನ್ನ ಮಾಡ್ಲಿಕ್ಕೆ ಅಥವಾ ಗುರುತಿಸ್ತಾ ಇರುವಂತದ್ದು ಅಥವಾ ಇನ್ನೇನಾದ್ರೂ ಒಂದು ಫೀಸ್ ಅನ್ನ ಕೊಡುವಂತದ್ದು ಆ ರೀತಿಯಾಗಿ ಮಾಡ್ಬೋದಿತ್ತು, ಆದ್ರೆ ಇದೀಗ ನೋಟ್ಬುಕ್ ನಲ್ಲಿ ಫೋಟೋವನ್ನೇ ಹಾಕಿ ಕೊಡ್ಬೇಕಾದಂತ ಅವಶ್ಯಕತೆ ಇತ್ತ ಅಂತ. ಮೇಡಮ್ ನಾನು ಹೇಳುವಂತದ್ದು, ಈಗ ಶಾಸಕರು ಪ್ರತಿ ಒಂದು ಅಬೌವ್ 18 ಯಾರಿದ್ದಾರೆ, ಹಲವಾರು ಯಾವ್ದಕ್ಕಾದ್ರೂ ಒಂದು ಶಾಸಕರ ಹತ್ರ ಒಂದು ಹೆಲ್ಪಿಗೆ ಅಂತ ಬರ್ತಾರೆ ಅಥವಾ ಅವರ ಪರಿಚಯ ಇದೆ, ರೋಡ್ ಡೆವಲಪ್ಮೆಂಟ್ ವರ್ಕ್ಸ್ ದೊಡ್ಡವರೊಟ್ಟಿಗೆ ಸೇರ್ಕೊಂಡು ಮಾಡ್ತಾರೆ. ಮಕ್ಕಳಿಗೂ ನಾನು ಅವರಿಂದ ಏನಾದರೂ ಆಗಬೇಕು ಅಂತ ಹೇಳಿ ಮನಸ್ಸಲ್ಲಿತ್ತು, ಒಳ್ಳೆ ಮನಸ್ಸಿಂದ ಅವ್ರು ಕೊಟ್ಟಿದ್ದಾರೆ. ಇದು ತಪ್ಪು ಅನ್ನೋದು ನನಗೆ ಎಂತ ಅಂತ ಅರ್ಥ ಆಗ್ಲಿಲ್ಲ. ಯಾಕೆಂದ್ರೆ ಎಷ್ಟೋ ಸಲ ನಾವು ಬರ್ಡೇ ಸೆಲೆಬ್ರೇಟ್ ಮಾಡ್ತೇವೆ ನಮ್ಮ ಲೆವೆಲಲ್ಲಿ ಸೆಲೆಬ್ರೇಟ್ ಮಾಡುವಾಗ ನಾವು ಆಶ್ರಮಕ್ಕೆ ಹೋಗಿ ಏನಾದರೂ ತಿಂಡಿ ಕೊಡ್ತೇವೆ ಅಥವಾ ಏನಾದರೂ ದಾನ ಮಾಡ್ತೇವೆ, ಏನಾದರೂ ಕೊಡ್ತೇವೆ. ಸೊ ಅದ್ರಲ್ಲಿ ತಪ್ಪೇನಿದೆ? ಮತ್ತೆ ಅಲ್ಲಿ ನಾವು ಡೊನೇಟ್ ಮಾಡಿದಾಗ ಸಹ ಆಶ್ರಮದಲ್ಲಿ ಸಹ ಬರೀತಾರೆ, ಈ ದಿನ ಇವರು ಇಷ್ಟು ಮೊತ್ತವನ್ನು ಕೊಟ್ಟಿದ್ದಾರೆ ಸೆಲೆಬ್ರೇಟ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ. ಸೊ ಅದ್ರಲ್ಲಿ ತಪ್ಪೇನಿದೆ? ಓಕೆ, ಹಾಗೆ ಇನ್ನೊಂದು ಇದೀಗ, ಇನ್ನು ಎಲೆಕ್ಷನ್ಗೆ ಇನ್ನು ಒಂದು ವರ್ಷ ಹತ್ರ ಇರುವಂತದ್ದು, ಆದ್ರೆ ಇಂತಹ ಒಂದು ಸಂದರ್ಭದಲ್ಲಿ ಪ್ರಚಾರವನ್ನ ಗಿಟ್ಟಿಸಿಕೊಳ್ಳಿಕ್ಕೆ ಅಥವಾ ಒಂದು ಚರ್ಚೆ ಆಗ್ಲಿ ಅನ್ನುವಂತಹ ಕಾರಣದಿಂದಾಗಿ ಈ ರೀತಿ ಮಾಡ್ತಿದ್ದಾರೆ ಅನ್ನೋ ಆರೋಪ ಇದೆ. ಮೇಡಮ್ ಚರ್ಚೆಗೆ ನಾವು ಬರ್ಲಿಲ್ಲ, ನಾವು ಬರೇ ಪುಸ್ತಕವನ್ನು ವಿತರಣೆ ಮಾಡಿದ್ದು ಮಕ್ಕಳ ಒಳ್ಳೇದಕ್ಕಾಗಿ. ಚರ್ಚೆಯನ್ನು ಎಬ್ಬಿಸಿದ್ದು ಅವರು, ತಪ್ಪು ಅಂತ ಹೇಳಿ ಪ್ರತಿಭಟನೆ ಮಾಡಿದ್ದು ಅವರು. ಈಗ ನಾವು ಇಲ್ಲಿ ಅವರು ಕಾಂಟ್ರವರ್ಸಿಯನ್ನು ಕ್ರಿಯೇಟ್ ಮಾಡಿದ್ದು. ಮತ್ತೆ ನಾನು ಹೇಳಿದಾಗೆ ಈ ಮಕ್ಕಳೆಲ್ಲ 18 ವರ್ಷಕ್ಕಿಂತ ಕಡಿಮೆ ಇದ್ದ ಮಕ್ಕಳು, ಅವ್ರಿಗೆ ವೋಟಿಂಗ್ ರೈಟ್ಸ್ ಅಂತೂ ಇಲ್ಲ. ಇನ್ನು 7-8 ತಿಂಗಳಲ್ಲಿ ಎಲೆಕ್ಷನ್ ಬರ್ತದೆ, ಇಲ್ಲಿ ಕೊಟ್ಟದ್ದು 10th ಕ್ಲಾಸ್ನ ಕೆಳಗಿನ ಮಕ್ಕಳಿಗೆ ಮಾತ್ರ, ಅಪ್ ಟು 10th ಸ್ಟ್ಯಾಂಡರ್ಡ್. ಸೊ ಆಬ್ವಿಯಸ್ಲಿ ಅವ್ರಿಗೆ ವೋಟಿಂಗ್ ರೈಟ್ಸ್ ಇಲ್ಲ. ರಾಜಕೀಯದಲ್ಲಿ ಬಂತು ಇಲ್ಲಿ. ನನ್ಗೆ ನೆನಪಿದೆ ಮೇಡಮ್, ನನ್ ಸಣ್ಣದಿರುವಾಗ ನಮ್ಮ ಸ್ಕೂಲಿಗೆ ಕೋಲ್ಗೇಟ್ ಪೇಸ್ಟಿನವರು ಸಣ್ಣ ಸಣ್ಣ ಸ್ಯಾಂಪಲ್ ಪೀಸಸ್ ಅನ್ನು ಹಿಡ್ಕೊಂಡು ಬರ್ತಾ ಇದ್ರು, ಬ್ರಷ್ ಮತ್ತೆ ಪೇಸ್ಟ್. ಆಸ್ ಎ ಚೈಲ್ಡ್, ನಮ್ಮ ಮನೆಯಲ್ಲಿ ಪೇಸ್ಟ್ ಇರ್ತದೆ, ಬ್ರಷ್ ಇರ್ತದೆ, ಎಲ್ಲ ಇರ್ತದೆ. ಬಟ್ ಆಸ್ ಎ ಚೈಲ್ಡ್ ಅದನ್ನು ತಂದು ಕೊಡುವಾಗ ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಸೊ ಅದೇ ರೀತಿ ಆ ಮಕ್ಕಳ ಸಂಭ್ರಮ ನೋಡ್ಬೇಕಿತ್ತು ನಾವು ಆ ಪುಸ್ತಕ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಹೋಗುವಾಗ. ಎಷ್ಟೋ ಒಂದು ಖುಷಿಯಲ್ಲಿ ಇದ್ರು. ಎಷ್ಟೋ ಸಲ ನಾನು ನಮ್ಮ ಶಾಸಕರೊಟ್ಟಿಗೆ ನಾವು ಆ ಕಡೆ ಈ ಕಡೆ ಹೋಗ್ತಾ ಇದ್ದಾಗ ಎಷ್ಟೋ ಮಕ್ಕಳು ಬಂದು, ಸರ್ ನಮ್ಗೆ ನಮ್ಮ ಶಾಲೆಗೆ ಇನ್ನೂ ಸಿಕ್ಲಿಲ್ಲ ಸರ್, ನಮ್ಮ ಟೀಚರ್ಸ್ ಇನ್ನೂ ನಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ಲಿಲ್ಲ ಸರ್ ಅಂತ ಹೇಳುವಂತದ್ದು ಹೇಳ್ತಾ ಇದ್ರು. ಸೊ ಮಕ್ಕಳಿಗೆ ಇದ್ರಲ್ಲಿ ಖುಷಿ ಇದೆ. ನೀವು ನಮ್ಮನೇಲಿ ಕುತ್ಕೊಳ್ಳಿಸಿ ನೀವು ಇಂಟರ್ವ್ಯೂ ಮಾಡೋದಕ್ಕಿಂತ ಒಂದ್ಸಲ ನೀವು ಒಂದು ಶಾಲೆಗೆ ಭೇಟಿ ಮಾಡಿಕೊಂಡು ಅವರಿಗೆ ಸಂತೋಷ ಉಂಟಾ ಇಲ್ವಾ ಆ ಪುಸ್ತಕದಿಂದ ಅಂತ ಅದನ್ನ ನೀವು ಕೇಳೋದು ಬೆಟರ್. ಮೊಯ್ದಿನ್ ಬಾವರ ಭಾವಚಿತ್ರ ಅದೆಲ್ಲ ಸೆಕೆಂಡ್ರಿ ವಿಷಯ. ಇದೀಗ ಮಕ್ಕಳಿಗೆ ಭಾವಚ ಇದು ನೋಟ್ ಬುಕ್ ಆಗಿರ್ಬೋದು ಅಥವಾ ಪೆನ್ ಪುಸ್ತಕ ಬ್ಯಾಗ್ ಇನ್ಯಾವ್ದು ಬೇಕಾದ್ರೂ ಆಗಿರ್ಬೋದು, ಆದ್ರೆ ಅಂತ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಈಗ ಬೇಕಾಗಿರುತ್ತೆ, ಅವಶ್ಯಕವಾಗಿರುತ್ತೆ, ಕೊಟ್ಟಂತಹ ಸಂದರ್ಭದಲ್ಲಿ ಬೇಡ ಅಂತ ಹೇಳುದಿಲ್ಲ. ಆದ್ರೆ ಇದೀಗ ಭಾವಚಿತ್ರವನ್ನ ಹಾಕಿಯೇ ಕೊಡ್ಬೇಕಾದಂತ ಉದ್ದೇಶ ನೋಡಿ ಮೇಡಮ್, ಅಂತದೇನಾದ್ರೂ ಯಾವ್ದಾದ್ರೂ ಶಾಲೆಯಲ್ಲಿ ಅವ್ರಿಗೆ ವಿರೋಧ ಇತ್ತು ಅಂತಾದ್ರೆ, ಅವ್ರಿಗೆ ಬೇಡ ಇತ್ತು ಅಂತಾದ್ರೆ ಆವಾಗ್ಲೇ ಹೇಳ್ಬೋದಿತ್ತಲ್ಲ, ನಮ್ಗೆ ಬೇಡ, ನಮ್ಮ ಸ್ಕೂಲಲ್ಲಿ ನಾವ್ ಇದನ್ನು ಪರ್ಮಿಟ್ ಮಾಡುದಿಲ್ಲ ಅಂತ ಹೇಳಿ. ಯಾವ ಸ್ಕೂಲ್ಸ್ ಹಾಗೆ ಹೇಳಿಲ್ಲ, ಎಲ್ಲ ಸ್ಕೂಲ್ಸ್ ಅದನ್ನ ಅಕ್ಸೆಪ್ಟ್ ಮಾಡಿತ್ತು, ಖುಷಿಯಿಂದ ಎಲ್ಲ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿತ್ತು. ಅದ್ರಲ್ಲಿ ತಪ್ಪೇನಿದೆ ಮೇಡಮ್?
ಓಕೆ, ಮತ್ತೊಂದೆಡೆ ಇಲ್ಲಿ ಆರೋಪ ಬರ್ತಾ ಇರುವಂತಂದ್ರೆ ವಿದ್ಯಾಸಂಸ್ಥೆಗಳನ್ನು ಕೂಡ ಇವರು ಮಾತುಕತೆ ಅಥವಾ ಅವ್ರ ಜೊತೆಗೆ ಚರ್ಚೆಯನ್ನ ಮಾಡಿ ಅಥವಾ ಇನ್ನೊಂದು ಯಾವ್ದೋ ರೀತಿಯಲ್ಲಿ ಅವ್ರನ್ನ ಮನವೊಲಿಸಿ ಇವರು ಈ ರೀತಿ ವಿತರಣೆಯನ್ನ ಮಾಡ್ತಿದ್ದಾರೆ. ಮೇಡಮ್ ಹಾಗೆ ಹಾಗೆ ಹೇಳ್ತಾ ಇದ್ರು, ಹೀಗೆ ಹೇಳ್ತಾ ಇದ್ರು, ಕೇಳಿ ಬರ್ತಾ ಇತ್ತು, ಇಂತ ನೂರಾರು ಬರ್ತದೆ. ಸೊ ಅದಕ್ಕೆಲ್ಲ ಉತ್ತರ ಕೊಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಈಗಾಗಲೇ ಜನರಿಗೆ ಗೊತ್ತಾಗಿದೆ ಏನು ಅಂತ, ಜನರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಜನರು ಮಕ್ಕಳು ಅದೆಲ್ಲ ಖುಷಿಯಲ್ಲಿ ಇದ್ದಾರೆ, ಮತ್ತೆ ನಾವು ಅದು ಇದು ಅಂತ ಹೇಳ್ಕೊಂಡು ಮಾತಾಡೋದು ಇಲ್ಲಿ ವೇಸ್ಟ್ ಅಂತ ಅನಿಸ್ತದೆ. ಓಕೆ, ಹಾಗೆ ನೋಟ್ ಬುಕ್ ನಲ್ಲಿ ಇದೀಗ ಅವರ ಭಾವಚಿತ್ರವನ್ನ ಹಾಕಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ನನ್ನ ಲೆಕ್ಕದಲ್ಲಿ ಅದರಲ್ಲಿ ಏನು ತಪ್ಪಿಲ್ಲ. ಯಾಕೆಂದ್ರೆ ಇದು ಶಾಸಕನಾಗಿ ಅಂತ ಅಲ್ಲ, ಮೊಯ್ದೀನ್ ಬಾವ ಅವ್ರವ್ರ ಫೋಟೋ ಹಾಕೊಂಡಿದ್ದಾರೆ, ಪಕ್ಷದ ಚಿಹ್ನೆ ಇಲ್ಲ, ಡೆವಲಪ್ಮೆಂಟ್ ಮಾಡಿದ ವರ್ಕ್ ಇದು ಯಾವುದು ವಿವರಣೆ ಇಲ್ಲಿ ಇಲ್ಲ, ಯಾವುದು ಇಲ್ಲ, ಬರೇ ಅವರ ಫೋಟೋ ಮಾತ್ರ ಇದೆ. ಆದ್ರೆ ಇಲ್ಲಿ ನೋಡುವಾಗ ಇದು ಬೇರೆನೆ ಇದೆ. ಇವರು ನಮ್ಮವರಿಗೆ ಪ್ರತಿಭಟನೆ ಮಾಡಿದ್ದಾರೆ, ಇವರು ಪ್ರತಿಭಟನೆ ಯಾವಾಗ ಮಾಡ್ತಾರೆ ಇವರಿಗೆ? ಓಕೆ, ಅದು ನನ್ನ ಪ್ರಶ್ನೆ. ನಷ್ಟ ಏನಿದೆ ಮೇಡಮ್ ಇದರಲ್ಲಿ? ರಫ್ ಬುಕ್ ಆಗಿ ಯೂಸ್ ಮಾಡ್ಬೋದಲ್ಲ, ನೋಟ್ ಬುಕ್ ಅಲ್ಲದಿದ್ರು. ಆರು ಪುಸ್ತಕ ತಕೊಳ್ಳಿಕ್ಕೆ ಮಿನಿಮಮ್ ಆಗಿ ಒಂದೊಂದು ಪುಸ್ತಕಕ್ಕೆ ಈ 100 ಪೇಜಸ್ ಪುಸ್ತಕ 15 ರೂಪಾಯಿ ಇದೆ. 200 ಪೇಜಸ್ ಬುಕ್ ನ ಕೊಟ್ಟಿದ್ದಾರೆ, 20 ರೂಪಾಯಿ ಇದೆ. ಒಂದು ಏನಿಲ್ಲದವನಿಗೆ ಒಂದು 20 ರೂಪಾಯಿ ದೊಡ್ಡ ವಿಷಯ ಅಲ್ಲ, ಒಂದು 100 ರೂಪಾಯಿ ದೊಡ್ಡ ವಿಷಯ. ಹಾಗಾಗಿ ಜನಸಾಮಾನ್ಯರಿಗೆ ಒಂದು 100 ರೂಪಾಯಿ 200 ರೂಪಾಯಿ ಲಾಭ ಆಗಿದೆ ಅಂತಾದ್ರೆ ಅದ್ರಲ್ಲಿ ಏನು, ಯಾಕೆ ಪ್ರತಿ ಒಂದನ್ನು ನಾವು ತಕೊಂಡು ರಾಜಕೀಯ ಮಾಡೋದು? ಓಕೆ, ಪ್ರತಿಭಾ ಕುಳಾಯಿ ಅವರೇ, ನಮ್ಮ ಜೊತೆ ಸಾಕಷ್ಟು ವಿಷಯಗಳನ್ನ ಇವತ್ತು ಚರ್ಚೆಯನ್ನ ಮಾಡಿರುವಂತದ್ದು, ಯಾಕಂತ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಈಗಾಗಲೇ ಆಗ್ತಾ ಇದೆ, ಪರ ವಿರೋಧವಾಗಿಯೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ನಿಮ್ಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಎಸ್, ಶಾಸಕರಾದಂತಹ ಮೊಯ್ದೀನ್ ಬಾವ ಅವರು ತಮ್ಮ ಭಾವಚಿತ್ರ ಇರುವಂತಹ ನೋಟ್ ಬುಕ್ ಗಳನ್ನ ವಿತರಣೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು, ಹಾಗಾಗಿ ಅದು ಸಾಕಷ್ಟು ಆಕ್ರೋಶಕ್ಕೆ ಇದೀಗ ಕಾರಣ ಆಗ್ತಾ ಇರುವಂಥದ್ದು. ನೋಟ್ ಬುಕ್ ನಲ್ಲಿ ತಮ್ಮ ಭಾವಚಿತ್ರವನ್ನ ಮೆನ್ಷನ್ ಮಾಡುವಂತಹ ಉದ್ದೇಶ ಏನಿತ್ತು ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಕಾಡ್ತಾ ಇರುವಂಥದ್ದು. ಎಸ್, ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನಾ ಟಿವಿ.